ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದು ಇದನ್ನು ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನೂ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ದಶಾಭಕ್ತಿ ಬಗ್ಗೆ ನಿನ್ನೆನೇ ಮಾತಾಡಿದೆ ನಿಮಗೆ ಸಾಧಾರಣ ಮಟ್ಟಿಗೆ ಹಲವಾರು ಟೆಕ್ನಿಕ್ಸನ್ನು ಹೇಳಿಕೊಟ್ಟಿದ್ದೇನೆ ಒಂದು ಎರಡು ಮೂರು ದಿನಗಳ ಅಂತರದಲ್ಲಿ ದಯವಿಟ್ಟು ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ತಪ್ಪು ನಮ್ಮಲ್ಲಿ ಇರುತ್ತೆ ಅಲ್ವೊ ಗೊತ್ತೇ ಆಗೋದಿಲ್ಲ ಏನು ಅಂತ ತಪ್ಪು ನಮ್ಮಲ್ಲಿರುತ್ತೆ ನಾವೇನೋ ಬಾರಿ ಬಾರಿಗೂ ಯಾವುದೋ ಒಂದು ವಿಚಾರವನ್ನು ಬಾರಿ ಬಾರಿಗೂ ರಿಪೀಟ್ ರಿಪೀಟ್ ಮಾಡ್ತಾ ಮಾಡ್ತಾ ತಪ್ಪಿಗೆ ನಾವು ಶರಣರಾಗಿರ್ತೇವೆ ತಪ್ಪು ಮಾಡ್ತಾನೆ ಇರ್ತೇವೆ ಆಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವಾಗ ಈ ಸಣ್ಣ ಮಕ್ಕಳಿಗೆ ಅಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅವ್ರಿಗೆ ಒಂದರಿಂದ ಒಂದರಿಂದ ಹತ್ತನೇ ವಯಸ್ಸು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಅಲ್ವಾ ಸೊ ಒಂದರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಈ ವಯಸ್ಸಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ಎಲ್ಲೊಂದು ಕಡೆ ದಶೆ ಬಂತು ಎಣಿಸ್ಕೊಳ್ಳಿ ಅಲ್ವಾ ಶನಿದಶೆ ಸ್ಟಾರ್ಟ್ ಆಯಿತು ಅಥವಾ ಅವ್ರಿಗೆ ಶುಕ್ರನ ದಶೆ ಸ್ಟಾರ್ಟ್ ಆಯಿತು ಅಥವಾ ಅವ್ರಿಗೆ ಕೇತು ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಓಕೆ ಯಾ ಕೇತು ದಶೆ ಯಾ ಶನಿ ದಶೆ ಯಾ ಶುಕ್ರ ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಖಂಡಿತವಾಗಿಯೂ ಈ ಒಂದು ಪರಿಸ್ಥಿತಿ ಏನು ಉಂಟು ಅವ್ರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು ಬಲೆ ಜಾತಕದಲ್ಲಿ ಅವ್ರಿಗೆ ಕೇತು ಯಾವುದೇ ಪೊಸಿಷನ್ನಲ್ಲಿರಲಿ ಶನಿಯಿಂದ ಬೇಕಾದರೆ ಯೋಗನೇ ನಿರ್ಮಾಣ ಆಗಿರಲಿ ಅಥವಾ ಶುಕ್ರನಿಂದ ಮಾಳವೀಯ ಯೋಗನೇ ನಿರ್ಮಾಣ ಆಗಿರಲಿ ಬಟ್ ಆ ಸಣ್ಣ ವಯಸ್ಸಲ್ಲಿ ಅದು ಬಂತು ಅಂತಾದರೆ ಅವರ ಓದಿಗೆ ಬಹಳಷ್ಟು ಅಡ್ಡಿಯನ್ನು ಅದು ಉಂಟು ಮಾಡಿಯೇ ಮಾಡ್ತೇವೆ ಅಂದರೆ ಅವರನ್ನು ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ ಅವರನ್ನು ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಅವರನ್ನು ಓದಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ಇಂಡಿಕೇಶನ್ ಅಲ್ವಾ ನಮ್ಗೆ ಗೊತ್ತಾಗ್ ಗೊತ್ತಾಗಬೇಕಾಗ ಆಗ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಾನು ಅದರ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳಿಗೆ ಏನಾದರೂ ಇದ್ದರೆ ನೀವು ಏನು ಪರಿಹಾರ ಮಾಡಿದರೆ ಆ್ಯಕ್ಚುಲಿ ಅವರು ಓದಿನಲ್ಲಿ ಮುಂದುವರಿ ಓದಂತಲ್ವಾ ಯಾಕಂದರೆ ಡಿಸ್ಟರ್ಬೆನ್ಸ್ ಅಲ್ಲಿಂದಲೇ ಬಂದಿರುತ್ತೆ ನಮಗೆ ಗೊತ್ತೇ ಇಲ್ಲದಂತಲ್ವಾ ಸಣ್ಣ ಮಕ್ಕಳಿಗೆ ಅದರಲ್ಲೂ ಕೂಡ ಓಕೆ ಆ ಮೂವತ್ತು ಮೂವತ್ತೈದರ ನಂತರ ಅವರಿಗೆ ದಶೆ ಬಂದರು ಶುಕ್ರ ದಶೆ ಬಂದರು ಕೇತು ದಶೆ ಬಂದರು ಅದು ಅಂಥ ಎಫೆಕ್ಟನ್ನು ಕೊಡೋದಿಲ್ಲ ಯಾಕಂದರೆ ನಂತರ ಅದು ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಈ ವಯಸ್ಸಲ್ಲಿ ಬಂದಾಗ ಏನಾಗುತ್ತೆ ಬಹಳಷ್ಟು ಆಪ್ಸ್ಟಗಲ್ಸನ್ನು ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ರೀತಿಯ ಒಂಥರ ಸ್ಟ್ರಗಲ್ಸನ್ನು ನೀವು ಎದುರಿಸಬೇಕಾದಂತಹ ಅಥವಾ ಮಕ್ಕಳು ಎದುರಿಸಬೇಕಾದಂತಹ ಅನಿವಾರ್ಯತೆ ಯಾಕಂದರೆ ಶನಿದಶೆ ಬರುವಾಗ ಏನಾಗುತ್ತೆ ಶನಿ ಶನಿದಶೆ ಆ್ಯಕ್ಚುಲಿ ಏನಿರ್ತದೆ ಅದು ಅಲ್ವಾ ಶನಿ ಶನಿಯ ಒಂದು ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದು ಆ್ಯಕ್ಚುಲಿ ಬಿಹೇವಿಯರ್ ಶನಿ ಅಂದರೆ ಬಿಹೇವಿಯರ್ ಶನಿ ಅಂದರೆ ಕರ್ಮ ಅಂದರೆ ಶನಿ ಅಂದರೆ ಪ್ರಬುದ್ಧ ವ್ಯಕ್ತಿ ಯಾರೇ ಇದ್ರು ಕೂಡ ಪ್ರಬುದ್ಧ ವ್ಯಕ್ತಿ ವಯಸ್ಸಾದ ವ್ಯಕ್ತಿ ಅದು ಶನಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುತ್ತೆ ಈಗ ಅದು ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಬಂತು ಸಣ್ಣ ವಯಸ್ಸಲ್ಲಿ ಮಕ್ಕಳು ಆಟ ಆಡ್ತಾರೆ ಅವರಿಗೆ ಬಿಹೇವಿಯರ್ ತುಂಬ ಒಳ್ಳೆ ರೀತಿ ಬಿಹೇವಿಯರ್ ಉಂಟು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅವರು ಯಾವ ರೀತಿ ಬೇಕಾದರೂ ವರ್ತನೆ ಮಾಡಬಲ್ಲ ಅಂದರೆ ಮಕ್ಕಳ ಒಂದು ಮನಸ್ಸು ಅಲ್ಲಿ ಅಲ್ವಾ ಆಗ ಶನಿ ಮಹಾರಾಜನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಶನಿ ಮಹಾರಾಜನಿಗೆ ಏನು ಬೇಕು ಪ್ರಬುದ್ಧತೆ ಬೇಕು ನಿಮ್ಮ ಕೆಲಸ ಕಾರ್ಯಗಳು ಬೇಕು ಕಾ ನಿಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು ಅಂದರೆ ಶನಿ ಮಹಾರಾಜಿಂದ ಒಳ್ಳೆಯ ಒಂದು ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಪ್ರಬುದ್ಧತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಸಣ್ಣ ಮಕ್ಕಳಲ್ಲಿ ಬರಲಿಕ್ಕೇನೆ ತಾನೆ ಹಾಗೇನಾಗುತ್ತೆ ಶನಿ ಮಹಾರಾಜಿನಿಂದ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಿಬಿಡ್ತಾನೆ ತುಂಬಾ ತೊಂದರೆಗಳನ್ನು ಅಂತೂ ಮಾಡಿಯೇ ಮಾಡ್ತಾನೆ ಇದು ವಿಚಾರ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಮಕ್ಕಳಿಗೆ ಹತ್ತರಿಂದ ಹತ್ತೊಂಬತ್ತರ ಒಂದು ಏಜ್ ಸೀರೀಸ್ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಹತ್ತರಿಂದ ಹತ್ತೊಂಬತ್ತರ ಏಜ್ ಸೀರೀಸ್ ನಡೀತಾ ಉಂಟು ಅರ್ಥ ಮಾಡಿಕೊಳ್ಳಿ ಹತ್ತರಿಂದ ಹತ್ತೊಂಬತ್ತಂದ್ರೆ ಏನು ಬರ್ತದೆ ಹತ್ತನೇ ವರ್ಷ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಲ್ವಾ ಆನ್ ಸೊ ಅದರಲ್ಲಿ ಒಂದು 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 ಉಂಟು ತಾನೆ ಇತ್ತು ಅದು ಸೂರ್ಯನಿಗೆ ಸಂಬಂಧಪಟ್ಟದ ನಂಬರ್ ಓಕೆ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಬರ್ತಾನೆ ಇರ್ತದೆ ಹತ್ತರಿಂದ ಹತ್ತೊಂಬತ್ತರವರೆಗೂ ಕೂಡ ಅದು ರಿಲೇಟೆಡ್ ಟು ಸನ್ ಸೂರ್ಯನಿಗೆ ಸಂಬಂಧಪಟ್ಟದ್ದು ಓಕೆ ಸೊ ಅಲ್ಲಿ ಏನಾಗುತ್ತೆ ಯಾವಾಗ ಸೂರ್ಯನ ನಂಬರ್ ನಡೀತಾ ಉಂಟು ಅಲ್ವಾ ಯಾವಾಗ ಸೂರ್ಯನ ನಂಬರ್ ನಡೀತಾ ಉಂಟು ಎಣಿಸ್ಕೊಳ್ಳಿ ಆನಂತರ ಜಾತಕದಲ್ಲಿ ಶನಿ ದಶೆ ನಡೀತಾ ಉಂಟು ಸೂರ್ಯನ ನಂಬರ್ ಒಂದು ಕಡೆ ಶನಿಯ ದಶೆ ಒಂದು ಕಡೆ ಹಂಡ್ರೆಡ್ ಇದು ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡಿಯೇ ಮಾಡಿದೆ ಅಥವಾ ಆರೋಗ್ಯದ ಸಮಸ್ಯೆ ಕೊಡುತ್ತೆ ಮುಂದೆ ಹೋಗ್ಲಿಕ್ಕೆ ಏನಿಲ್ಲ ಆಪ್ಸ್ಟಕಲ್ಸ್ ಕ್ರಿಯೇಟ್ ಮಾಡುತ್ತೆ ಬಹಳಷ್ಟು ನೀವು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಓದಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ನಿಮ್ದು ಒಂದೇ ಕಂಪ್ಲೇಂಟ್ ಇರ್ತದೆ ಮಕ್ಕಳು ಓದುವುದಿಲ್ಲ ಮಗ ಓದುವುದಿಲ್ಲ ಮಗಳು ಓದುವುದಿಲ್ಲ ಈ ಕಂಪ್ಲೇಂಟ್ ಆಗ ಆಗ ಏನು ಮಾಡಬೇಕಾದ ರೈಟಾ ಒಂದು ಕಡೆ ಸೂರ್ಯನನ್ನು ಕಂಟ್ರೋಲ್ ಮಾಡಬೇಕು ಮತ್ತೊಂದು ಕಡೆ ಶನಿಯನ್ನು ಕಂಟ್ರೋಲ್ ಮಾಡಬೇಕು ಆ ಮೂಮೆಂಟಲ್ಲಿ ಸೂರ್ಯನನ್ನು ಕಂಟ್ರೋಲ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಶನಿಯನ್ನೇ ಕಂಟ್ರೋಲ್ ಮಾಡಬೇಕು ಯಾಕಂದರೆ ಸೂರ್ಯ ಆ ಮೂಮೆಂಟಲ್ಲಿ ಪರವಾಗಿಲ್ಲ ಯಾಕಂದರೆ ಓದಿಗೆ ಸಂಬಂಧಪಟ್ಟಂತೆ ಸೂರ್ಯ ಮಹಾರಾಜ ಆತ ಸಪೋರ್ಟ್ ಅನ್ನು ಮಾಡಿ ಬಟ್ ಶನಿ ಮಹಾರಾಜನಿಂದಲ್ಲ ಶನಿ ಮಹಾರಾಜ ಓದು ಸಪೋರ್ಟ್ ಅಲ್ಲ ಶನಿ ಮಹಾರಾಜ ಕಾರ್ಯಕ್ಷೇತ್ರಕ್ಕೆ ಸಪೋರ್ಟ್ ಕರ್ಮಕ್ಕೆ ಸಪೋರ್ಟ್ ಅಲ್ವಾ ಆ ಅಲ್ಲಿ ಏನು ಕರ್ಮ ಮಾಡಿರ್ತಾರೆ ಬರೀ ಓದುವುದು ಬಿಟ್ಟು ಬೇರೆ ಏನು ಕೂಡ ಮಾಡಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಏನು ಬಾರಿ ಬಾರಿಗೂ ಕ್ರಿಯೇಟ್ ಮಾಡ್ತಾನೆ ಯಾರಿಗೆಲ್ಲ ಜ್ಯೋತಿಷ್ಯ ಗೊತ್ತಿದೆ ಅವರು ನಿಮ್ಮ ನಿಮ್ಮ ಮಕ್ಕಳ ಜಾತಕವನ್ನು ತೆಗೆದು ನೋಡಿ ನೋಡ್ಕೊಳ್ಳಿ ಅದರಲ್ಲಿ ಯಾವ ದಶಾಭುಕ್ತಿ ನಡೀತಾ ಉಂಟು ಅವರ ಏಜ್ ಏನು ನಡೀತಾ ಉಂಟು ಆ ಮತ್ತು ದಶೆಗೂ ಅಲ್ಲಿ ಏನಾದರೂ ಮ್ಯಾಚ್ ಆಗುತ್ತಾ ಅಥವಾ ಇಲ್ವಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಸೊ ಇದರ ಮುಖಾಂತರ ನೀವು ಜಡ್ಜ್ ಮಾಡಬಹುದು ಮಕ್ಕಳ ಒಂದು ಓದಿನ ಪೊಸಿಷನ್ ಯಾವ ರೀತಿ ಇರಬಹುದು ಅಂತ ಅದಕ್ಕೋಸ್ಕರ ಯಾವಾಗ ಹತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಉಂಟು ಶನಿ ದಶೆ ಸ್ಟಾರ್ಟ್ ಆಯಿತು ಆಗ ನಿಮಗೆ ಏನನ್ನು ಮಾಡಬೇಕಾಗುತ್ತೆ ಅದರ ಮಧ್ಯದಲ್ಲಿ ಬುಧನನ್ನು ತಂದು ಇಡಬೇಕಾಗುತ್ತೆ ಬುಧ ಬುಧ ಮಹಾರಾಜನ ಅದರ ಅರ್ಥ ಏನಂದರೆ ವಿಷ್ಣು ಸಹಸ್ರನಾಮದ ಪಠನೆ ಮಕ್ಕಳಿಗೆ ಮಾಡಿಸಬೇಕಾಗುತ್ತೆ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಕ್ಕಳ ಮುಖಾಂತರ ಮಾಡಿಸಿದಾಗ ಅಥವಾ ಮಕ್ಕಳಿಗೆ ವಿಷ್ಣು ಸಹಸ್ರನಾಮನ ಬೆಳಿಗ್ಗೆ ಮತ್ತು ಸಂಜೆ ಕೇಳಿಸಿದಾಗ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಆನಂತರ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಭೇಟಿ ನೀಡುವುದು ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಯಾವಾಗ ನಿಮ್ಮ ವಯಸ್ಸು ಅಂದರೆ ಮಕ್ ಮಕ್ಕಳ ವಯಸ್ಸು ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ದೇಶ ನಡೀತಾ ಉಂಟು ಈ ಮೂಮೆಂಟಲ್ಲಿ ಬುಧನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಬುಧ ಮಹಾರಾಜನಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ಆ ಓದಬೇಕಾಗುತ್ತೆ ಹೆಚ್ಚಾಗಿ ಓದಬೇಕು ಬೇರೆಯವರ ಮಾತನ್ನು ಕೇಳಿಸ್ಕೊಳ್ಬೇಕು ಆನಂತರ ವಿಷ್ಣು ಸಹಸ್ರಾನಂದ ನಾಮದ ಪಠನೆಯನ್ನು ಕೇಳಿಸ್ಕೊಳ್ಬೇಕು ಅಥವಾ ಪಠನೆ ಮಾಡಬೇಕು ಅಂದರೆ ಎಬಿಲಿಟಿ ಉಂಟು ಪಠನೆ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಆನಂತರ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅದು ಕೂಡ ಬುಧವಾರ ಸಾರಿ ಶುಕ್ರವಾರ ದಿವಸ ಹೋಗುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ಮೂಮೆಂಟಲ್ಲಿ ನೀವು ಗುರುವನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅದು ಗುರು ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾನೆ ಇಂಡಿಕೇಷನ್ ಇದೆ ಬುಧ ಅಥವಾ ಗುರು ಈ ಎರಡರಲ್ಲಿ ಒಂದು ಪ್ಲಾನೆಟ್ಸನ್ನು ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೀವು ಕಾರ್ಯ ನೀವು ಕ್ಯಾ ಪೂಜೆಗಳನ್ನು ಮಂತ್ರಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಂಡ್ರೆ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆಗ ನಿಮಗೆ ಹತ್ತರಿಂದ ಹತ್ತೊಂಬತ್ತರ ಎ ಸೀರೀಸಲ್ಲಿ ಅದೇನು ಶನಿ ನಡೀತಾ ಉಂಟು ಅದರಿಂದ ಏನು ಅಬ್ಸ್ಟಕಲ್ಸ್ ಬರಬೇಕು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಯಾಕಂದರೆ ಬುಧ ಮಹಾರಾಜ ಏನು ಮಾಡ್ತಾನೆ ಶನಿಗೂ ಸಪೋರ್ಟ್ ಮಾಡ್ತಾನೆ ಒಂದು ಕಡೆಯಿಂದ ಆನಂತರ ಇಲ್ಲಿ ಸೂರ್ಯನಿಗೂ ಸಪೋರ್ಟ್ ಮಾಡ್ತಾನೆ ಶನಿಗೂ ಆತ ಶನಿಗೂ ಆತ ಮಿತ್ರನೇ ಸೂರ್ಯನಿಗೂ ಆತ ಮಿತ್ರನೇ ಇಬ್ಬರು ಎರಡೂ ಕಡೆಯಿಂದ ಕೂಡ ಏನು ಮಾಡ್ತಾನೆ ಬ್ಯಾಲೆನ್ಸ್ ಸ್ಟೇಜನ್ನು ಇಟ್ಟುಕೊಳ್ಳುವಂತೆ ನಿಮಗೆ ಬುಧ ಮಹಾರಾಜ ಏನು ಮಾಡ್ತಾನೆ ಒಂಥರ ಅಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾನೆ ಆಗ ಆ ಒಂದು ಆ ಒಂದು ಅಬ್ಸ್ಟಕಲ್ಸ್ ಏನು ಬರಬೇಕು ಆ ಒಂದು ತಿಕ್ಕಾಟ ಏನು ಬರಬೇಕು ಬರಲಿಕ್ಕೆ ಬಿಡುವುದಿಲ್ಲ ರೈಟಾ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಒಂದೊಳ್ಳೆಯ ಮಾರ್ಕನ್ನು ಪಡ್ಕೊಳ್ಳುವಂಥದ್ದು ಅವರ ಆರೋಗ್ಯದಲ್ಲಿ ಸುಧಾರಣೆ ಬರುವಂಥದ್ದು ಆಲಸ್ಯ ಇದ್ದರೆ ಆಲಸ್ಯ ಹೊರಟೋಗುವಂಥದ್ದು ತುಂಬ ನಿದ್ದೆ ಬರ್ತಾ ಉಂಟು ಅದರಲ್ಲಿ ಜಾಗೃತರಾಗಿರುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರ್ತವೆ ಟ್ರೈ ಮಾಡಿ ನೋಡಬೇಕು ಅದನ್ನು ಮಾಡಿ ನೋಡಬೇಕು ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೇ ಓಕೆನ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಅದೇ ಎಣಿಸ್ಕೊಳ್ಳಿ ಒಂದು ಕಡೆ ಏನಾಗುತ್ತೆ ಸೂರ್ಯ ದೇಶ ನಡೀತಾ ಉಂಟು ಸೂರ್ಯ ಸಾರಿ ನಿಮಗೆ ಇಲ್ಲೊಂದು ಕಡೆ ಹತ್ತರಿಂದ ಹತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಉಂಟು ಮಕ್ಕಳಿಗೆ ದೇಶ ಸ್ಟಾರ್ಟ್ ಆಯಿತು ಈಗ ಕೂಡ ಅದೇ ಪ್ರಾಬ್ಲಮ್ ಈಗ ಕೂಡ ಅವ್ರು ಓದಲಿಕ್ಕಂತೂ ಕೇಳಲ್ಲ ಆಲಸ್ಯ ಜಾಸ್ತಿ ಆರಾಮಾಗಿರಬೇಕು ಲಗ್ಸುರಿ ಬೇಕು ಎಲ್ಲವನ್ನು ಕೂಡ ಅವ್ರು ಬಯಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಲ್ವ ಮತ್ತೊಂದು ಕಡೆ ಏನಂದರೆ ಈ ಒಂದು ಶುಕ್ರ ದಶೆ ಆ ವಯಸ್ಸಲ್ಲಿ ಬರೋದು ಇಸ್ ಅ ವೆರಿ ಡೇಂಜರ್ ಅಂತ ಹೇಳ್ತಾರೆ ಆ ವಯಸ್ಸಲ್ಲಿ ಶುಕ್ರ ಶುಕ್ರದಶೆ ಬಂದರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನ್ವಯ ಅಂದರೆ ಅವರು ಓದಿನಲ್ಲಿ ಅಪ್ಸ್ಟಕಲ್ಸ್ ಆಗುತ್ತೆ ಬಾಕಿ ಓಕೆ ಬಾಕಿ ಕೂತ್ಕೊಳ್ಳಿಕ್ಕೆ ತಿನ್ನಲಿಕ್ಕೆ ಸಿಗುತ್ತೆ ಅವ್ರಿಗೆ ಆರಾಮ ಜೀವನ ಸಿಗುತ್ತೆ ಎಂಜಾಯ್ ಮಾಡ್ತಾರೆ ಅದು ವಿಷಯ ಬೇರೆ ಬಟ್ ಓದಲಿಕ್ಕೆ ಓದಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಲ್ಲ ಕಷ್ಟಪಡಲಿಕ್ಕೆ ಅದು ಬಿಡದಂಥ ವಿಚಾರ ಆಗ ನೀವೇನು ಮಾಡಬೇಕಾಗುತ್ತೆ ಸೂರ್ಯ ಮತ್ತು ರಾಹುವಿನ ಮಧ್ಯೆ ಯಾರು ಹತ್ತರಿಂದ ಹತ್ತೊಂಬತ್ತರ ಏಜ್ ಸಿರೀಸ್ ನಡೀತೊಂಡು ನಿಮಗೆ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಬರ್ತಾ ಸೂರ್ಯ ಆಕ್ಟಿವೇಟ್ ಆಗಿ ಬಿಟ್ಟಿರ್ತಾನೆ ಅದೇ ರೀತಿ ಶುಕ್ರ ದಶೆ ನಡೀತಾಂಟು ಆಗ ಅವರ ಮಧ್ಯೆ ನೀವು ಗುರುವನ್ನು ಕೂರಿಸ್ಬೇಕಾಗುತ್ತೆ ಹಾಗಾದರೆ ಆ ಮೂಮೆಂಟ್ ಅಲ್ಲಿ ಮಕ್ಕಳಿಗೆ ಗುರುವಿನ ಮಂತ್ರ ಪಠನೆ ಅಥವಾ ಗುರುವಿನ ಮಂತ್ರ ಜಪ ಯಾವುದೇ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿ ಸಾಯಿಬಾಬಾ ಟೆಂಪಲ್ ಅಥವಾ ಆ ರಾಘವೇಂದ್ರ ಸ್ವಾಮಿಯ ಟೆಂಪಲ್ಗೆ ಹೋಗಿ ಅನಂತರ ಗುರುವಾರ ದಿವಸ ವೃತ್ತ ಮಾಡಿಸಿ ಗುರು ಚರಿತ್ರೆಯನ್ನು ಮಕ್ಕಳ ಮುಖಾಂತರ ಓದಿಸಿ ಅವರಿಗೆ ಆಗೇನಾಗುತ್ತೆ ಗುರು ಹೇಗೆ ಹೆಚ್ಚಾಗಿ ಬಿಡ್ತಾನೋ ಹಾಗೆ ಶುಕ್ರನ ಎನರ್ಜಿ ಅನ್ನು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರನ ಎನರ್ಜಿ ಡೌನ್ ಆದರೆ ಏನಾಯ್ತು ಓದಿನಲ್ಲಿ ಪ್ರೊಸೀಡ್ ಆಗ್ತಾರೆ ಪರವಾಗಿಲ್ಲ ನೋಡಿ ಈ ಒಂದು ದಶೆ ನಿಮಗೆ ಮೂವತ್ತನೇ ವಯಸ್ಸಿನ ನಂತರ ಬಂದರೆ ಏನು ತೊಂದರೆ ಇಲ್ಲ ಆಗ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ ಬಟ್ ನಾವು ಓದೋ ವಯಸ್ಸಲ್ಲಿ ಬರ್ತಾ ಉಂಟು ಓದೋ ವಯಸ್ಸಲ್ಲಿ ಅಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡ್ತಾ ಉಂಟು ಅಂತಾದಾಗ ನೀವು ಡೆಫಿನೆಟಾಗಿ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ಗುರುವನ್ನು ತಂದು ನಿಲ್ಲಿಸಬೇಕಾಗುತ್ತೆ ಅಲ್ವಾ ಹತ್ತರಿಂದ ಹತ್ತೊಂಬತ್ತರ ಏಜ್ ಸಿರೀಸ್ ಅಲ್ಲಿ ದಶೆ ಗುರುವನ್ನು ಮಧ್ಯದಲ್ಲಿ ತಂದು ನಿಲ್ಲಿಸಿ ಆಗೇನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಓದಿನ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ನೋ ಡೌಟ್ ಅಲ್ವಾ ಗುರುಚರಿತ್ರೆ ಕೇಳಿಸಿ ಅವರಿಗೆ ಪರವಾಗಿಲ್ಲ ಕೇಳುವಂತೆ ಮಾಡಿ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡುವಂತೆ ಮಾಡಿ ಬೆಳಿಗ್ಗೆ ಎದ್ದಾಗ ಎದ್ದ ಕೂಡಲೇ ಆ ಮುಖ ಮುಖ ಎಲ್ಲ ತೊಳೆದು ಸ್ಕ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಆ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳಿ ಅಥವಾ ಹಿರಿಯ ವ್ಯಕ್ತಿಗಳು ಯಾರಾದ್ರೂ ಮನೇಲಿದ್ದಾರೆ ನಿಮ್ಮ ನಿಮ್ಮ ಅಜ್ಜ ಇದ್ದಾರೆ ಅಜ್ಜಿ ಇದ್ದಾರೆ ಅವರ ಕೈ ಕಾಲು ಹಿಡಿದು ಆಶೀರ್ವಾದ ಪಡ್ಕೊಂಡು ಹೋಗಲಿಕ್ಕೆ ಹೇಳಿ ಆನಂತರ ನೋಡಿ ಅವು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಓಕೆನಾ ಇನ್ನೊಂದು ವಿಚಾರ ಏನು ನೆನ್ಪಿಟ್ಕೊಳ್ಬೇಕು ಯಾವುದೇ ಚೇಂಜಸ್ ನಿಮಗೆ ಇವತ್ತು ಮಾಡಿದ್ರೆ ನಾಳೆನೇ ಬರಬೇಕಂತ ಇಲ್ಲ ದಯವಿಟ್ಟು ಅದಕ್ಕೆ ಕೆಲವೊಮ್ಮೆ ಸ್ವಲ್ಪ ಕೆಲವೊಮ್ಮೆ ಒಂದು ತಿಂಗಳು ಎರಡು ತಿಂಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಅವಸರ ಮಾಡುವಂಥ ಅಗತ್ಯ ಇಲ್ಲ ಬಟ್ ಅದನ್ನು ಫಾಲೋ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಯಾರಿಗೆಲ್ಲ ಈ ಒಂದು ಪೊಸಿಷನ್ ಉಂಟು ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಓಕೆನಾ ರೈಟ್ ಗೊತ್ತಾಯೋ ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಎಣಿಸ್ಕೊಳ್ಳಿ ಎಲ್ಲೊಂದು ಕಡೆ ನಿಮ್ಮ ನಿಮ್ಮ ಒಂದು ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಟ್ವೆಂಟಿ ಟು ಟ್ವೆಂಟಿ ನೈನ್ ರೈಟ್ ತಾನೆ ಈ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆದಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸು ಅಲ್ಲಿ ಏನಿರ್ತದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು 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 ಬಂತು ಓಕೆ ಚಂದ್ರ ಆಕ್ಟಿವೇಟ್ ಆಗಿಬಿಟ್ಟ ಅಲ್ವಾ ನಿಮ್ಮ ಜಾತಕದಲ್ಲಿ ಚಂದ್ರ ಮಹಾರಾಜ್ ಏನಾದ್ರು ಎದ್ದು ಬಿಡ್ತಾನೆ ಆಕ್ಟಿವೇಟ್ ಆಗಿರ್ತಾನೆ ರೈಟಾ ಓಕೆ ಸೊ ಈಗ ಎಲ್ಲೊಂದು ಕಡೆ ನಿಮ್ಮ ಜಾತ್ರೆ ಎಂಚ್ಕೊಳ್ಳಿ ಚಂದ್ರ ಆ್ಯಕ್ಟಿವೇಟ್ ಆಗಿದ್ದಾನೆ ಶನಿ ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಸೊ ಬಹಳ ಸ್ಟ್ರಕಲ್ಸನ್ನು ಕ್ರಿಯೇಟ್ ಮಾಡ್ತಾನೆ ಮಾನಸಿಕ ರೀತಿಯಲ್ಲಿ ಟೋಟಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡ್ತಾನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ ಕೆಲಸ ಸಿಗಲ್ಲ ಕೆಲಸದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಓದಿನಲ್ಲಿ ಅಡಚಣೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಬಿಡುವುದಿಲ್ಲ ಬೆಳಿಗ್ಗೆ ಹೇಳಲಿಕ್ಕೆ ಬಿಡುವುದಿಲ್ಲ ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ತಿಯಾಗಲಿಕ್ಕೆ ಬಿಡುವುದಿಲ್ಲ ಆಲಸ್ಯದ ಮೇಲೆ ಆಲಸ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ನಿಮ್ಮ ಒಂದು ಹೆಸರನ್ನು ಸಮೇತ ಹಾಳು ಮಾಡ್ತಾನೆ ಯಾಕಂದರೆ ಚ ಸು ಸಾರಿ ಶನಿ ಬಂದು ಬಿಹೇವಿಯರ್ ಅದ ಆ ಕೆಡಿಸಿಬಿಡ್ತಾನೆ ಕೇಳಿಸಿಬಿಡ್ತಾನೆ ಎಲ್ಲೊಂದು ಕಡೆ ಸಮಸ್ಯೆಗಳನ್ನು ಆಗರವನ್ನೇ ಹೊತ್ತುಕೊಂಡ್ ತಿರ್ಬೇಕಾದ ಅನಿವಾರ್ಯತೆ ಉಂಟು ಯಾವಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಮತ್ತೆ ಶನಿಯ ದಶೆ ರೈಟ್ ತಾನೆ ಓಕೆನಾ ಸೊ ಒಂದು ಮಾತು ನೆನ್ಪಿಟ್ಟು ಇಲ್ಲಿ ಏನಾಗುತ್ತೆ ಜ್ಯೋತಿಷ್ರು ಎಲ್ಲರೂ ಕೂಡ ನನ್ನನ್ನು ಬಿಟ್ಟು ದಶಭುಕ್ತಿಯನ್ನು ನೋಡ್ತಾರೆ ಹೊರತು ಏಜ್ ಸಿರೀಸನ್ನು ನೋಡುವ ಕ್ರಮ ಇಲ್ಲ ಓಕೆನಾ ಬಟ್ ನಾನು ಅದನ್ನು ನೋಡ್ತಾ ಇದ್ದೆ ಯಾಕಂದರೆ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟಾಗಿ ಕೆಲಸ ಮಾಡಿದೆ ನನಗೆ ಪರವಾಗಿಲ್ಲ ರೈಟ್ ತಾನೇ ನಾನು ಮಾತ್ರ ಏಜ್ ಸೀರೀಸನ್ನು ನೋಡ್ತೇನೆ ಹೌಸ್ ಕೋಡಿಂಗನ್ನು ನೋಡ್ತೇನೆ ಆ ಏಜ್ ಎಷ್ಟಾಯಿತು ಅಂತ ನೋಡ್ತೇನೆ ಅದರ ಮುಖಾಂತರ ಡಿಸೈಡ್ ಮಾಡ್ತೇನೆ ಸೊ ಯಾವ ಮೂಮೆಂಟಲ್ಲಿ ಏನು ಘಟನೆ ಘಟಿಸ್ಬೋದು ಯಾತೋ ಒಳ್ಳೆಯದು ಯಾತೋ ಕೆಟ್ಟದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗದೆ ಒಂದೆರಡು ಪರ್ಸೆಂಟ್ ಅಂತೂ ಖಂಡಿತ ಅಲ್ವೇ ಅಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಓಕೆನ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಓಕೆ ಅದಕ್ಕೋಸ್ಕರ ನೀವು ವಿಶೇಷ ರೀತಿಯಲ್ಲಿ ಆ ಒಂದು ಇಪ್ಪತ್ತರಿಂದ ಎಸ್ ಸೀರೀಸ್ ನಡಿಬೇಕಾದ್ರೆ ಅಲ್ಲಿ ಶನಿ ಮಹಾರಾಜನ ದಶೆ ನಡೀತಾ ಉಂಟು ಅಂತಾದರೆ ಡೆಫಿನೆಟಾಗಿ ಅಪ್ಸ್ಟಕಲ್ಸ್ ಕ್ರಿಯೇಟ್ ಆಗುತ್ತೆ ಮುಂದುವರಿಲಿಕ್ಕೆ ಬಿಡೋದಿಲ್ಲ ಯಾಕೆ ಗೊತ್ತಿಲ್ಲಪ್ಪ ಮಗ ಎಲ್ಲ ಸರಿ ಇದೆ ಈಗ ಈಗ ಸರಿಯೇ ಇಲ್ಲ ಅಥವಾ ಮಗಳು ಸರಿಯೇ ಇಲ್ಲ ಏನೇನೋ ಮಾತಾಡ್ತಾರೆ ಬಿಹೇವಿಯರೇ ಚೆನ್ನಾಗಿಲ್ಲ ಅಲ್ವಾ ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಹೋಗಿರ್ತಾರೆ ಪಿಡ್ತಿಂದ್ಕೊಂಡು ಬಂದಿರ್ತಾರೆ ತೊಂದರೆ ಕೇಟಾಗುತ್ತೆ ಆಗುತ್ತೆ ಸ್ನೇಹಿತರ ಮುಖಾಂತರ ಕೇಟಾಗುತ್ತೆ ಓದಿನಲ್ಲಿ ಕೇಟಾಗುತ್ತೆ ಅಥವಾ ನೀವೇನು ಕೆಲಸಕ್ಕೆ ಹೋಗಿದ್ರೆ ಅದು ಅಪ್ಸಕಲ್ಸನ್ನು ಉಂಟು ಮಾಡುತ್ತೆ ಆಲಸ್ಯ ವಿಪರೀತ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ವಿಚಾರಗಳು ಅಲ್ಲಿ ಅಂತ ಹೇಳ್ತಾರೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ನೀವೇನು ಓಕೆನಾಲ್ವಾ ಈಗ ಚಂದ್ರನನ್ನು ಕಂಟ್ರೋಲ್ ಮಾಡಬೇಕು ಶನಿಯನ್ನು ಕಂಟ್ರೋಲ್ ಮಾಡಬೇಕು ಹೇಗೆ ಮಾಡ್ತೀರಾ ಯಾಕಂದ್ರೆ ಚಂದ್ರ ಮತ್ತೆ ಶನಿಯಿಂದ ವಿಷಯೋಗ ನಿರ್ಮಾಣ ಆಯಿತು ಮಾನಸಿಕ ರೀತಿಯಲ್ಲಿ ಟೋಟಲ್ ನೆಮ್ಮದಿಯನ್ನು ಕಳ್ಕೊಳ್ತೀರಾ ನಿಮ್ಮ ತಾಯಿ ಏನಿರ್ತಾರೆ ತಾಯಿ ವಿಪರೀತ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸುತ್ತಾರೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ದಶಾಭುಕ್ತಿ ಅದು ನಡೀತಾ ಉಂಟು ಇಪ್ಪತ್ತರ ಸಿರೀಸ್ ನಡೀತಾ ಉಂಟು ಶನಿ ದಶ ನಡೀತಾ ಉಂಟು ತಾಯಿ ವಿಪರೀತ ರೀತಿಯಲ್ಲಿ ತೊಂದರೆಗೊಳಗಾಗ್ತಾರೆ ಕಷ್ಟಪಡ್ತಾರೆ ಸಮಸ್ಯೆ ಅನುಭವಿಸ್ತಾರೆ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ ಸೊ ಈ ಮೂಮೆಂಟ್ ಅಲ್ಲಿ ನಿಮ್ಮನ್ನು ಕಾಪಾಡುವಂತಹ ದೇವರು ಬಂದು ಗುರು ಮಾತ್ರ ಬೇರೆ ಯಾರು ಇಲ್ಲ ಓಕೆನಾ ಗುರು ಏನು ಮಾಡ್ತಾನೆ ಅಲ್ಲಿ ಶನಿಗೂ ಸಪೋರ್ಟ್ ಮಾಡ್ತಾನೆ ಇಲ್ಲಿ ಚಂದ್ರನಿಗೂ ಸಪೋರ್ಟ್ ಹಾಗಾದ್ರೆ ಗುರುವಿಗೆ ಸಂಬಂಧಪಟ್ಟಂತ ಮಂತ್ರ ಜಪ ಮಾಡಿದಾಗ ಗುರುವಿನ ಸೇವೆ ಮಾಡಿದಾಗ ಗುರುವಿನ ಬಳಿಗೆ ಹೋದಾಗ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಂಡಾಗ ಗುರು ಚರಿತ್ರೆಯನ್ನು ಓದಿದಾಗ ಗುರು ಹಿರಿಯರ ಸೇವೆ ಮಾಡಿದಾಗ ಅಥವಾ ಗುರು ಹಿರಿಯರ ಆಶೀರ್ವಾದನ ಪಡ್ಕೊಂಡಾಗ ಅದು ಕೂಡ ಬಗ್ಗೆ ಅವರ ಕಾಲನ್ನು ಹಿಡಿದು ಆಶೀರ್ವಾದನ ಪಡ್ಕೊಂಡಾಗ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿ ಸ್ಟಾರ್ಟ್ ನಿಮಗೆ ಒಂದು 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 ವಿಷಯ ಅಂತ ಗೊತ್ತಿರಬೇಕು ಯಾವಾಗ ನಾವು ಯಾರದಾದ್ರೂ ಹಿರಿಯರ ಕಾಲ ಹಿಡಿತೇ ಸೊ ಬಗ್ಗೆ ಹಿಡಿಬೇಕು ಬಗ್ಗಿ ಕಾಲಿಡುತ್ತೇವೆಲ್ಲ ಹೇಗೆ ಹೀಗೆ ಕಾಲು ಹಿಡಿತೇವೆ ಕಾಲಿಡಿತೇವೆ ಕಾಲು ಕಾಲಿಡುತ್ತೆ ಅದರ ಅರ್ಥ ಏನಂದ್ರೆ ನಿಮ್ಮ ಜಾತಕದ ಧನು ರಾಶಿ ಅಂತೇನೆ ಧನುರಾಶಿ ರೈಟ್ ಆ ಧನು ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಬಿಲ್ಲು ಬಾಣ ಓಕೆನಾ ಸೊ ನೀವು ಬಿಲ್ಲು ಬಾಣದ ಹಾಗೆ ನೀವು ಬಿಲ್ಲಿನ ಹಾಗೆ ಅದರ ಅರ್ಥ ಏನಂದ್ರೆ ನಿಮ್ಮ ಭಾಗ್ಯಸ್ಥಾನ ಆಕ್ಟಿವೇಟ್ ಈಗ ರೈಟ್ ಓಕೆ ನಿಮ್ಮ ಭಾಗ್ಯಸ್ಥಾನ ಏನು ಅದು ಆಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಥವಾ ಧನುರಾಶಿಯಲ್ಲಿಟ್ಟು ಅಲ್ಲಿ ಒಳ್ಳೆ ರಿಸಲ್ಟ್ ಸ್ಟಾರ್ಟ್ ಆಯಿತು ಅದರಲ್ಲಿಂದ ಆಪ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಧನು ರಾಶಿ ಬಂದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅದು ವಿಶೇಷ ರೀತಿಯಲ್ಲಿ ನಿಮ್ಮ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಹಿರಿಯರಿಂದ ಆ ರೀತಿಯಾಗಿ ನೀವು ಆಶೀರ್ವಾದವನ್ನು ಪಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿ ಬಹಳ ಒಳ್ಳೆ ರಿಸಲ್ಟ್ ಪಾ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಅದನ್ನು ಮಾಡ್ಕೊಂಡು ನೋಡ್ಬೇಕಂತ ಹೇಳಿದೆ ನೋಡಿ ಯಾವ ರೀತಿ ರಿಸಲ್ಟ್ ನಿಮಗೆ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಐಟಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಯಾವಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಶನಿ ದಶಮದ ಏನು ಮಾಡುತ್ತೆ ಸೊ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಅದನ್ನ ಅದು ನಿರ್ಮಾಣ ಆಗಿರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಗುರುವನ್ನು ಅಲ್ಲಿ ಮಧ್ಯದಲ್ಲಿ ತಂದಿರಿಸಿದಾಗ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ಅಪ್ಸ್ಟಕಲ್ಸ್ ಅನ್ನ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ತಿಕ್ಕಾಟಗಳನ್ನು ನೀವು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಮಕ್ಕಳಿಗೆ ಸಂಬಂಧಪಟ್ಟಂತೆ ರೈಟಾ ಓಕೆ ಅದೇ ರೀತಿ ಅನಿಸ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸಿರೀಸ್ ಉಂಟು ಟ್ವೆಂಟಿ ಟು ಟ್ವೆಂಟಿ ನೈನ್ ಅಲ್ವಾ ಇಪ್ಪತ್ತು ಅಲ್ವಾ ಚಂದ್ರ ಆ್ಯಕ್ಟಿವೇಟ್ ಆಗಿರ್ತಾನೆ ರೈಟಾ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಚಂದ್ರ ಆಕ್ಟಿವೇಟ್ ಆಗಿರ್ತಾನೆ ಈ ಮೂಮೆಂಟಲ್ಲಿ ಶುಕ್ರ ದಶೆ ಉಂಟು ಇಟ್ಟುಕೊಳ್ಳೋಣ ಓಕೆನಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎ ಸೀರೀಸ್ ನಡೀತೊಂಡು ಶುಕ್ರ ದಶೆ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಆ್ಯಕ್ಚುಲಿ ತುಂಬ ಫೇವರೇಬಲ್ ಅಂತೂ ಅಲ್ಲ ಪರವಾಗಿಲ್ಲ ಅಂತ ಹೇಳು ಪರವಾಗಿಲ್ಲ ಅಂತ ಬಟ್ ಅಲ್ಲಿ ಅನೈತಿಕತೆಗಳು ಬರ್ತವೆ ಅನೈತಿಕ ಸಂಬಂಧಗಳು ಏರ್ಪಡ್ತವೆ ಮದುವೆಯಾದವರ ಜೊತೆಗೇನೆ ಪ್ರೀತಿ ಪ್ರೇಮ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಥವಾ ಮದುವೆನೇ ಆಗ್ಬೋದು ಹೋಗಿ ಓಡಿ ಹೋಗಿ ಮದುವೆ ಆಗ್ಬೋದು ಮದುವೆ ಆಗ್ಬೋದು ಚುಪಾಚುಪಿ ಮದುವೆ ಆಗ್ಬೋದು ಅಥವಾ ಯಾರು ಮದುವೆ ಆಗಿದ್ದಾರೆ ಅಂಥ ಸ್ತ್ರೀಯರ ಜೊತೆಗೆ ಅಂಥ ಪುರುಷರ ಜೊತೆಗೆ ಸಂಬಂಧ ಬೆಳೆಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಆನಂತರ ಶುಕ್ರನ ದಶೆ ಓಕೆನಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಾಂದರೆ ಸಮಸ್ಯೆಗಳ ಆಗರವನ್ನೇ ಹೊತ್ತು ಕೂತ್ಕೊಳ್ಬೇಕಾದ್ರೆ ಅನಿವಾರ್ಯತೆ ಉಂಟು ಅದು ಶುಕ್ರ ಬಂದು ನಿಮಗೆ ಕಾರ್ಯಕ್ಷೇತ್ರಕ್ಕೆ ಹೆಲ್ಪ್ ಮಾಡಬಹುದು ಲಕ್ಸುರಿ ಕೊಡಬಹುದು ಒಳ್ಳೆ ಸ್ಯಾಲ್ರಿ ಕೊಡಬಹುದು ವಿಷಯ ಬೇರೆ ಶುಕ್ರ ಚೆನ್ನಾಗಿದ್ದಾಗ ಬಟ್ ಅಲ್ಲಿ ಚಂದ್ರ ಕೂಡ ಆಕ್ಟಿವೇಟ್ ಆಗಿರೋದರಿಂದ ಚಂದ್ರ ಬಂದು ಅನೈತಿಕತೆ ಸೊ ಅಲ್ಲಿ ಏನಾಗುತ್ತೆ ಅನೈತಿಕ ಸಂಬಂಧಗಳನ್ನು ನೀವು ಮಾಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಆಗಿದೆ ಆ ಮೂಮೆಂಟ್ ಅಲ್ಲಿ ನೋಡ್ಕೊಳ್ಳಿ ಅಥವಾ ನಿಮ್ಗೆ ಏನಾಗಿದೆ ನೀವು ನೋಡ್ಕೊಳ್ಳಿ ಆ ಮೂಮೆಂಟ್ ಅಲ್ಲಿ ಅದು ಆಗಿದೆಯೇ ಇಲ್ಲ ಅಂತ ನಾನು ಹೇಳಿದ ಪ್ರಕಾರ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ನಡೀತಾ ಉಂಟು ಶುಕ್ರ ದೇಶ ನಡೀತಾಂಟು ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆಯೇ ಇಲ್ಲ ಅಂತ ನೀವು ಪ್ರಯತ್ನ ತುಂಬಾ ಚೆನ್ನಾಗಿ ಈ ಮೂಮೆಂಟ್ ಅಲ್ಲಿ ಮಾಡಬೇಕೆ ಸೇಮ್ ಟು ಸೇಮ್ ಗುರುವನ್ನ ಇಟ್ಕೊಳ್ಬೇಕಾಗುತ್ತೆ ಗುರುವಿನ ಆರಾಧನೆ ಗುರು ಚರಿತ್ರೆ ಪಠನೆ ಗುರುವಿನ ಮಂತ್ರ ಪಠನೆ ಗುರುವಿನ ಸೇವೆ ಆ ನಂತರ ಗುರುವಿನ ಟೆಂಪಲ್ಗೆ ಹೋಗುವಂಥದ್ದು ಗುರುವಾರ ಪವಿತ್ರವಾಗಿ ಇಟ್ಕೊಳ್ಳುವಂಥದ್ದು ಹಿರಿಯರ ಸೇವೆಯನ್ನು ಮಾಡುವಂಥದ್ದು ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ದೇವರಾಣೆಗೆ ಹೇಳ್ತೇನೆ ಅಲ್ಲಿಂದ ಬರ್ತಕ್ಕಂಥ ಒಂದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಏನು ಕೂಡ ಆಗಲ್ಲ ನೀವು ಲೈಫಲ್ಲಿ ಗೆದ್ದು ಬಿಡ್ತೀರಿ ಏನು ಸಮಸ್ಯೆನೇ ಆಗಲ್ಲ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ರೈಟ್ ರೈತನೇ ಓಕೆನಾ ಸೊ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇವತ್ತು ಮಾಡಿ ನಾಳೆನೇ ರಿಸಲ್ಟ್ ಬೇಕು ಅದು ಆಗುವಂಥದ್ದಲ್ಲ ಯಾಕಂದರೆ ಏನು ಕರ್ಮೌಂಟ್ ಯಾರಿಗೆ ಸರ್ ಅದನ್ನು ಪ್ರತಿ ಬಾರಿ ನೀವು ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಹೋದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ವಾಲಿಗೆ ಕೊಟ್ಟೇ ಕೊಡುತ್ತೆ ರೈತನೇ ಓಕೆನಾ ಸೊ ನೋಡಿ ಇದೇ ಎಲ್ಲ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಈ ಟೆಕ್ನಿಕ್ಸ್ ಅದು ಸುಲಭ ಅಂತ ಖಂಡಿತ ಅಲ್ಲ ಸೊ ಯಾವಾಗ ನೀವು ಇದನ್ನೆಲ್ಲ ಫಾಲೋ ಮಾಡಿದಿರಾ ಆ ಮೂಮೆಂಟಲ್ಲಿ ನೋಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಆಗಿರ್ತದೆ ಆನಂತರ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ಆ ಪೇಷನ್ಸ್ ನಮ್ಮಲ್ಲಿ ಇರಲೇಬೇಕಾಗುತ್ತೆ ಆ ಸಂಯಮ ಇರಲೇಬೇಕಾಗುತ್ತೆ ಸಂಯಮ ನಾವು ಅಂದರೆ ಆ ಒಂದು ರಿಸಲ್ಟನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಾನು ನನ್ನ ಬಗ್ಗೆ ಕೇಳ್ಬೇಕಿತ್ತು ನನ್ಗೆ ಅಂದ್ರೆ ಯಾವ ಕೆಲ್ಸಕ್ಕೆ ಹೋದ್ರು ಯಾವ್ದು ಸರಿ ಆಗುದಿಲ್ಲ ಅರ್ಧದಲ್ಲಿ ಬಿಟ್ಟು ಬರ್ತೇನೆ ಏನೋ ಒಂಥರ ಕಿರಿಕಿರಿ ಆಗುವುದು ಎಷ್ಟು ಮಕ್ಕಳ ಮನೆ ನನಗೆ ಒಬ್ಬನೇ ಮಗ ಇದ್ದ ಅವ ಈಗ ತೀರಿ ಹೋಗಿ ಅದೇ ಸಮಸ್ಯೆ ಉಂಟಲ್ಲಮ್ಮ ಈಗ ಅದೇ ಸಮಸ್ಯೆ ಅಮ್ಮ ಮಕ್ಕಳ ವಿಚಾರದಲ್ಲಿ ತುಂಬಾ ಸಮಸ್ಯೆ ಅಮ್ಮ ನಿಮ್ಮ ಕೆಲಸ ಕೆಲಸ ಒಂದು ಸೈಡಲ್ಲಿ ಇರಲಿ ಬಟ್ ನಮಗೆ ಕ ನಮ್ಮ ಮನಸ್ಸಲ್ಲಿರುವಂಥದ್ದು ಮಕ್ಕಳ ವಿಚಾರದಲ್ಲಿ ವಿಪರೀತ ಸಮಸ್ಯೆ ಅದು ಯಾಕೋ ಗೊತ್ತಿಲ್ಲ ತುಂಬಾನೇ ನೊಂದುಕೊಂಡಿದ್ದೇನೆ ನಾನು ಯಾವುದು ನನಗೆ ಗ್ರೋತ್ ಬಂದಿಲ್ಲ ಖುಷಿ ಅಂತ ನಾನು ಪಡಲೇ ಇಲ್ಲ ಲೈಫಲ್ಲಿ ರೈಟ್ ಹೌದು ಹ್ಞೂ ಇಂಥ ಪರಿಸ್ಥಿತಿ ಸೋ ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಅಮ್ಮ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಹೆಸರು ತಾಯಿ ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಹೇಳಿಮ್ಮ ನಾನು ಕರೆ ಮಾಡೋದು ಮ್ಯಾಂಗ್ಳೂರಿಂದ ಹೆಸರು ಹೆಸರು ಸುರೇಖಾ ಹೇಳಿ ಓಕೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಗುರು ಮತ್ತು ಸೂರ್ಯನ ವೀಕ್ನೆಸ್ ಉಂಟಮ್ಮ ತುಂಬಾ ಪ್ರಾಬ್ಲಮ್ ಉಂಟು ಅದರಲ್ಲಿ ನಾನು ಹೇಳೋದಾದ್ರೆ ಗುರುವಿನ ಆರಾಧನೆ ಮಾಡಿಮ್ಮ ಗುರುವಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಜಪ ಮಾಡಿಮ್ಮ ಗುರುವಿನ ಮಂತ್ರ ಜಪ ಮಾಡಿ ಗುರುವಿನ ಸೇವೆ ಮಾಡಿ ಗುರು ಚರಿತ್ರೆ ಪಠನ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಾರ ಪವಿತ್ರವಾಗಿ ಇಟ್ಕೊಳ್ಳಿ ಹಿರಿಯರ ಸೇವೆಯನ್ನು ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರೇ ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಮ್ಮ ಯಾಕೋ ಗೊತ್ತಿಲ್ಲ ನಮಗೆ ತುಂಬಾ ಸಿಟ್ಟು ಬರುತ್ತಮ್ಮ ಯಾರ ಮಾತನ್ನು ಕೇಳೋಕೆ ಇಷ್ಟನೇ ಆಗಲ್ಲಮ್ಮ ನಿಮಗೆ ರೈಟಾ ಹೌದಮ್ಮ ಅಥವಾ ಏನು ಮಾಡಬೇಕಾಗ ನಾವು ಸ್ವಲ್ಪ ಸೆರೆಂಡರ್ ಆಗಬೇಕು ತಾಯಿ ಬೇರೆಯವರ ಮಾತನ್ನ ಕೇಳಬೇಕಾಗುತ್ತೆ ತಾಯಿ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ತಾಯಿ ಆಗ ಹೋಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಬರೇ ಗುರುವನ್ನು ಇಟ್ಕೊಂಡ್ರೆ ಸಾಕಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಬಿಡ್ತೀರಮ್ಮ ಅದರ ಜೊತೆಗೆ ನೀವು ಬಾಗ್ಬೇಕಾಗುತ್ತೆ ಸ್ವಲ್ಪ ಬೆಂಡ್ ಆಗಬೇಕಾಗುತ್ತೆ ಸ್ವಲ್ಪ ನೀವು ಸರೆಂಡರ್ ಆಗಬೇಕಾಗುತ್ತೆ ಆ ಮೂಮೆಂಟಲ್ಲಿ ನೋಡಿ ಅದು ಯಾವ ರೀತಿ ರಿಸಲ್ಟ್ ಖಂಡಿತಗೊಳ್ಳಿ ನಂಗೆ ಗೊತ್ತಮ್ಮ ನಿಮ್ಮ ಮನಸ್ಸಲ್ಲಿ ಅದು ಏನು ದುಃಖ ಉಂಟಂದ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಏನೇ ಇದ್ರೂ ಕೂಡ ನಾನು ಹೇಳಿದೆ ಇದೊಂದು ಸಣ್ಣ ಅನ್ನ ಫಾಲೋ ಮಾಡಿದಾಗ ನಿಮ್ಮ ಕೆಲಸನೂ ಆಗುತ್ತೆ ಯಾಕಂದ್ರೆ ಕೆಲಸ ಯಾಕೆ ಆಗುತ್ತಿಲ್ಲ ಗೊತ್ತಾ ನಿಮಗೆ ಅಲ್ಲಿ ಕೆಲಸಕ್ಕೆ ಹೋದ್ರೆ ಯಾರು ಹೇಳಬಾರ್ದಲ್ಲಿ ಹೇಳಿದ್ರೆ ನೀವು ಕುಡ್ದಕ್ಕೆ ಕೆಲಸ ಬಿಟ್ಟು ವಾಪಸ್ ಬರ್ತೀರ ಅಂತ ಪರಿಸ್ಥಿತಿ ರೈಟಾ ಕಿರಿಕಿರಿ ಆಗುತ್ತೆ ಹಾಂ ಈಗ ಓಕೆನಾ ಸೊ ಹಾಗಾದ್ರೆ ಏನು ಮಾಡ್ಬೇಕು ನಾವು ಹೇಳಿ ನಮ್ಮ ನಾ ನಾವೇ ಪರಿಹಾರ ಮಾಡ್ಕೊಳ್ಳಿ ಒಂದು ಗುರುವಿನ ಬಳಿಗೆ ಹೋಗೋದು ಮತ್ತೆ ನಾನು ಹೇಳಿದ್ರೆ ನೀವು ಯಾವ್ದು ಯಾವಾಗಲೂ ಕೂಡ ಗುರುವಾರ ಗುರುವಾರ ದಿವಸ ಸಾಧ್ಯ ಆದರೆ ಆ ಗುರುವಿನ ಪಾದದ ಅಡಿಗೆ ಹೋಗಿ ಬಿದ್ದು ಬಿಡಬೇಕಮ್ಮ ಓಕೆನಾ ಗುರುವಿನ ಪಾದದ ಅಡಿಗೆ ಬಿದ್ದು ಬಿಡಬೇಕು ಪ್ರತಿ ಗುರುವಾರ ಹೋಗಿ ಬೀಳ್ಬೇಕಮ್ಮ ಆ ದೇವರಾಣಿಗೆ ಹೇಳ್ತೇನೆ ಒಂದು ಎರಡು ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದಿಲ್ಲ ಅಂದ್ರೆ ಮತ್ತೆ ಹೇಳಿ ಮನೆಗೆ ಯಾಕಂದ್ರೆ ನಿಮ್ಮ ಸಮಸ್ಯೆನೇ ಅಲ್ಲಿ ಉಂಟು ಆ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಒಳ್ಳೇದಾಗಲಿ ತಾಯಿ ಧನ್ಯವಾದಗಳು ಓಕೆನಾ ಎಸ್ ಅಮ್ಮ ಒಳ್ಳೇದಾಗಲಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ತೊ ಈ ಅಲ್ವಾ ಸೊ ನೋಡ್ಕೊಳ್ಬೇಕು ಇದನ್ನು ಯಾವ ದಶೆ ನಡೀತು ಯಾವ ಬುಕ್ತಿ ನಡೆಯೋ ಅದನ್ನೆಲ್ಲ ಫಾಲೋ ಮಾಡಬೇಕು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾವುದು ಕೂಡ ಕಠಿಣ ಅಂತ ಅಲ್ಲ ಅಂತ ಹೇಳ್ತೇನೆ ಎಲ್ಲದಕ್ಕೂ ನೀವು ಯಂತ್ರ ಮಂತ್ರ ತಂತ್ರ ಅದು ಇದು ಅಂತ ಉಪಯೋಗಿಸಿ ಮಾಡಿ ಒಂದು ಸೈಡಲ್ಲಿರಲಿ ಅದೊಂದು ವಿಷಯನೇ ಬೇರೆ ಈ ವಿಷಯನೇ ಬೇರೆ ಅಲ್ವಾ ಈ ಅಥವಾ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವತ್ತಿದ್ರು ಕೂಡ ಏನಾಗುತ್ತೆ ಸಣ್ಣ ವಯಸ್ಸಿನಲ್ಲಿ ಅದರಲ್ಲೂ ಕೂಡ ನಾನು ಹೇಳ್ತೀನಿ ನಿಮಗೆ ನಲ್ವತ್ತನೇ ವಯಸ್ಸಿನವರಿಗೆ ತರ್ಟಿ ನೈನ್ ಮೂವತ್ತ ಒಂಬತ್ತನೇ ವಯಸ್ಸಿನವರೆಗೆ ಓಕೆ ನಿಮ್ಮ ಒಂದನೇ ವಯಸ್ಸಿನಿಂದ ಮೂವತ್ತೊಂಬತ್ತನೇ ವಯಸ್ಸಿನವರೆಗೆ ಶನಿ ಮಹಾರಾಜ ಬಂದುಬಿಟ್ರೆ ಕೇತು ಮಹಾರಾಜ ಬಂದುಬಿಟ್ರೆ ಶುಕ್ರ ಮಹಾರಾಜ ಬಂದುಬಿಟ್ರೆ ತುಂಬ ಒಳ್ಳೆಯ ರಿಸಲ್ಟನ್ನಂತೂ ಕೊಡೋದಿಲ್ಲ ನಿಮ್ಮ ಜಾತಕದಲ್ಲಿ ಅಲ್ಲಿ ಯಾರು ನಿಮ್ಮ ಜ್ಯೋತಿಷ್ಗಳು ಹೇಳಿರೋದು ನಿಮ್ಮ ಶುಕ್ರನಿಂದ ಮಾಳವೀಯ ಯೋಗ ಇದೆ ಅಥವಾ ಗುರುವಿನಿಂದ ಹಂಸ ಯೋಗ ಇದೆ ಅಥವಾ ಎಲ್ಲೋ ಒಂದು ಕಡೆ ಗುರುವಿನದು ಬಿಟ್ಟುಬಿಡಿ ಶುಕ್ರನಿಂದ ಮಾಳವೀಯ ಯೋಗ ಅಥವಾ ಇಲ್ಲಿ ಶನಿಯಿಂದ ಒಂದು ಕಡೆ ಯೋಗ ಇದೆ ಹಾಗಾಗುತ್ತೆ ಅಂತ ಹೇಳಿರ್ಬೋದು ಬಟ್ ನಾನು ಹೇಳ್ತೀನಿ ನಿಮಗೆ ಮೂವತ್ತ ಒಂಬತ್ತನೇ ವಯಸ್ಸಿನ ಒಳಗೆ ಆ ಎರಡೂ ದಶೆ ಬಂದರೂ ಕೂಡ ನೀವು ಲೈಫಲ್ಲಿ ಸಕ್ಸಸ್ ಆಗೋದು ಅಷ್ಟರಲ್ಲೇ ಉಂಟು ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಏನಾಗುತ್ತೆ ಯಾಕೆ ಹಾಗೆ ಏನದರ ಕಾರಣ ಏನಿರ್ತದೆ ಏನು ಮಾಡ್ಕೊಂಡ್ರೆ ಸಕ್ಸಸ್ ಆಗ್ತೇವೆ ನಾವು ಹಾಗಾದರೆ ಈ ಶನಿ ಮತ್ತು ಶುಕ್ರ ಯಾವಾಗ ಒಳ್ಳೆಯ ಫಲ ಕೊಡ್ತಾರೆ ಅಲ್ವಾ ಅದರ ಲಾಜಿಕ್ ಏನಿದೆ ಖಂಡಿತ ನಿಮ್ಮ ಜೊತೆ ಹಂಚಿಕೊಂಡು ಇಷ್ಟಪಡ್ತೇನೆ ಯಾಕಂದರೆ ನಿಮಗೆ ಈ ದಶಾಭುಕ್ತಿಗಳ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಅಲ್ವಾ ಸೊ ನೋಡ್ಕೊಳ್ಳಿ ಯಾವಾಗ ನೀವು ನೋಡ್ಕೊಳ್ಳಿ ಬೇಕಾದರೆ ಜಾತಕ ತೆಗೆದು ಮೂವತ್ತ ಒಂಬತ್ತನೇ ವಯಸ್ಸಿನ ಒಳಗಡೆ ಅಂದರೆ ನಲವತ್ತು ಸ್ಟಾರ್ಟ್ ಆಗೋದೇ ಮುಂಚೆ ಒಂದನೇ ವಯಸ್ಸಿಂದ ಮೂವತ್ತೊಂಬತ್ತನೇ ವಯಸ್ಸುಗಳೇ ಎಲ್ಲೋ ಶನಿ ದಶೆ ಬಂದಿದೆ ನಿಮಗೆ ಕೇತು ದಶೆ ಬಂದಿದೆ ನಿಮಗೆ ಶುಕ್ರ ದಶೆ ಬಂದಿದೆ ನಿಮಗೆ ದೇವರಾಣೆಗೆ ಹೇಳ್ತೇನೆ ನೀವು ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀರ ತುಂಬ ಸಮಸ್ಯೆಗಳ ಆಗರದಲ್ಲೇ ಸಿಕ್ಕಾಕೊಳ್ತೀರಾ ಅಪಮಾನ ಅವಮಾನ ಮದುವೆ ವಿಚಾರ ಸಮಸ್ಯೆ ಗೊತ್ತಿಲ್ಲ ಹೇಗೆ ಹೋಗ್ಬೇಕಂತ ಕಂಫರ್ಟೆಬಿಲಿಟಿನೇ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ರೈಟ್ ತಾನೇ ಸೊ ಇಂಥ ಪರಿಸ್ಥಿತಿ ಅದೇ ನಿಮಗೆ ನಲವತ್ತು ಬಂತು ಅಂತ ಇಟ್ಕೊಳ್ಳೋಣ ಶುಕ್ರ ದೇಶ ಸ್ಟಾರ್ಟ್ ಆಯಿತು ನಲವತ್ತು ಬಂದಿದೆ ಆಯಿತು ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಬಿಡ್ತಾರೆ ನೀವು ಏನೂ ಸಮಸ್ಯೆ ಇಲ್ಲ ನಲವತ್ತು ಬಂತು ಐವತ್ತು ಬಂತು ಅರವತ್ತು ಬಂತು ಎಪ್ಪತ್ತು ಬಂತು ಶುಕ್ರ ಶನಿ ದೇಶ ಕೇತು ದೇಶ ಯಾವುದೇ ಅಂಥ ದೊಡ್ಡ ಮಟ್ಟಿಗೆ ಸಮಸ್ಯೆ ಏನಂತೂ ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ ಅದು ಜಾತಕದಲ್ಲಿ ಬಲೆ ವರ್ಷ ಆಗಿರಲಿ ಅದು ನಿಮಗೊಂದು ದಾರಿಯನ್ನಂತೂ ತೋರಿಸೋದು ನೀವು ಹೇಗೆ ಹೋಗಬೇಕಂತಲ್ವ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆನಾ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ ಇದು ಅದಕ್ಕೇನು ಹೇಳೋದು ಇಲ್ಲಿ ಲಾಜಿಕ್ ಅರ್ಥ ಮಾಡ್ಕೊಬೇಕು ಆ ಜ್ಯೋತಿಷ್ ಅಂದರೆ ಏನು ಉಂಟಲ್ಲಿ ಏ ಎಲ್ಲ ಪ್ರತಿಯೊಂದು ಭಾವಕ್ಕೂ ಅದರದ್ದೇ ಆದ ಮಹತ್ವ ಇದೆ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಆ ದಶಾಭುಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಏಜ್ ಸಿರೀಸ್ ಹೇಗೆ ಕೆಲಸ ಮಾಡ್ತದೆ ಏಜ್ ಸಿರೀಸನ್ನು ಇಷ್ಟೋರಿಗೆ ಯಾರು ಉಪಯೋಗ ಮಾಡ್ಕೊಂಡಿಲ್ಲ ನನ್ನನ್ನು ಬಿಟ್ಟು ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಎರಡು ಸಾವಿರದ ಹದಿನಾರರಿಂದ ಇದನ್ನು ಈ ಟೆಕ್ನಿಕನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಈಗ ಏನಾಗುತ್ತೆ ಗೊತ್ತಾ ಈಗ ಬೃಹತ್ ಪರಶರ ಹೋರಾಶಾಸ್ತ್ರದಲ್ಲಿ ಪರಿಭ್ರಮಣ ಪದ್ಧತಿ ಅಂತ ಕೊಟ್ಟಿದ್ದಾರೆ ಓಕೆನಾ ಪರಿಭ್ರಮಣ ಪದ್ಧತಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಬಟ್ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮದೇ ಒಂದು ಟೆಕ್ನಿಕ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ನಿಮಗೆ ಪರಿಭ್ರಮಣ ಪದ್ಧತಿ ಕೂಡ ಕೆಲಸ ಮಾಡುತ್ತೆ ಅಲ್ಲೋ ಗೊತ್ತಿಲ್ಲ ಅದರಲ್ಲೂ ನನಗೆ ಸರಿಯಾದ ರಿಸಲ್ಟ್ ಅಂತೂ ಸಿಕ್ಕಿಲ್ಲ ಬಟ್ ನಮ್ಮದೇ ಆದಂಥ ಟೆಕ್ನಿಕ್ಸ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಏಜಲ್ಲಿ ಇಂತಹ ಒಂದು ಘಟನೆ ಘಟಿಸಬೇಕು ಅಥವಾ ಇಂಥ ತೊಂದರೆ ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ರೈಟಾ ಈ ಪರಿಸ್ಥಿತಿ ಓಕೆನಾ ಸೊ ಅದರಲ್ಲಿ ಗೋಚಾರದ ಗ್ರಹಗಳನ್ನು ಕೂಡ ತಗೊಳ್ಬೇಕಾಗುತ್ತೆ ಅಲ್ಲೋ ಅದು ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಅದು ಆಗುವಂಥದ್ದಲ್ಲ ಅದು ಮನೆಯ ವಿಚಾರ ಓಕೆ ಅಲ್ಲಿ ಆಫೀಸ್ನ ವಿಚಾರ ಅಲ್ಲಿ ಬಂದಾಗ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ರೈಟ್ ಇದು ವಿಚಾರ ಹಾಗಾದರೆ ಯಾವಾಗ ನೋಡಿ ನಿಮಗೆ ಮೂವತ್ತೊಂಬತ್ತನೇ ವಯಸ್ಸಿನ ಯಾರಿಗಾದರೂ ಆ ರೀತಿ ಆಗಿದ್ದು ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅಥವಾ ನೀವು ಅದನ್ನು ಮೆಸೇಜ್ ಮಾಡಿ ನನಗೆ ನನ್ನ ನಂಬರ್ ಹೋಗ್ತಾ ಉಂಟಲ್ಲ ಸೆವೆನ್ ತ್ರೀ ಫೈ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ನನ್ನ ವಾಟ್ಸಪ್ ಅದು ನಿಮಗೇನಾದರೂ ಮೂವತ್ತೊಂಬತ್ತನೇ ವಯಸ್ಸಿಗಿಂತ ಮುಂಚೆ ಎಲ್ಲೊಂದು ಕಡೆ ಕೇತು ದಶೆ ಶುಕ್ರ ಶುಕ್ರದಶೆ ಬಂದಿದೆಯಾ ಅಂತ ನೋಡಿ ಈವನ್ ರಾಹು ದಶೆ ಓಕೆ ರಾಹು ದಶೆ ಬಂದಿದ್ಯಾ ಕೇತು ದಶೆ ಬಂದಿದೆಯಾ ಶುಕ್ರ ದಶೆ ಬಂದಿದೆಯಾ ದೇಶ ಬಂದಿದೆಯಾ ಅಂತ ನೋಡಿ ನೋಡಿ ನಿಮ್ಮ ಲೈಫ್ ಹೇಗಿರ್ತದಂತ ರೈಟ್ ತಾನೆ ಓಕೆನಾ ಒಂಥರ ಏನೋ ಗೊತ್ತಿಲ್ಲ ಬಹಳಷ್ಟು ತೊಂದರೆಗಳು ಬಹಳಷ್ಟು ಆಪ್ಸ್ಟಕಲ್ಸ್ ಬಹಳಷ್ಟು ಅಡಚಣೆಗಳು ಅಪಮಾನ ಅವಮಾನ ಎಲ್ಲ ಅನುಭವಿಸ್ಕೊಂಡು ಬಂದಿರ್ತೀರ ನೀವು ಅಂತ ಪರಿ ಅಲ್ವಾ ಅದು ಕೂಡ ಎಣಿಸ್ಕೊಳ್ಳಿ ನೀವು ಕೆಲವೊಂದು ಕಡೆ ಮೂವತ್ತೊಂಬತ್ತನೇ ವಯಸ್ಸಿನೊಳಗೆ ರಾಹು ದೇಶ ಬಂದುಬಿಡ್ತು ಒಂದಷ್ಟು ಅಷ್ಟು ತೊಂದರೆಗಳು ಅದರಲ್ಲೂ ಕೂಡ ಮೋಸ 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 ಎಲ್ಲ ಕಡೆ ಮೋಸ ಮದುವೆ ಜೀವನ ಮೋಸ ಫ್ರೆಂಡ್ಸ್ ಮೋಸ ಆನಂತರ ಪ್ರೀತಿ ಪ್ರೇಮ ಮೋಸ ಎಲ್ಲ ಕಡೆ ಮೋಸ ಆಯ್ತಪ್ಪ ನನಗೆ ಎಲ್ಲ ಹಣ ಕಳ್ಕೊಂಡ್ಬಿಟ್ಟು ಇಷ್ಟು ಸಣ್ಣದ ವಯಸ್ಸಿನಲ್ಲೆಲ್ಲ ಕೋ ಇಂಥ ಒಂದು ಮೆಂಟಾಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಲ್ಲೋ ಯಾರೆಲ್ಲ ಇದನ್ನು ಅನುಭವಿಸಿದ್ದೀರಾ ಇವನ್ ನನ್ನ ಸ್ಟೂಡೆಂಟ್ಸ್ ಕೂಡ ಯಾರು ನೋಡ್ತಾ ಇದ್ದಾರೆ ಅವರೆಲ್ಲ ಅನುಭವಿಸಿ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ತಿಳಿಸಿ ಹೌದಾ ಅಲ್ವಂತ ಗೊತ್ತಾಗುತ್ತೆ ಇನ್ನೇನಿರ್ತದೆ ರಹಸ್ಯಗಳನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ హలో నమస్తే గురుజీ నమస్తే మంగళూరు నిండి నేను గీతామాత అస్తిరుదు ఓకే మగళ బాగా కేల్బేక అది కల్స్తా దబేకి అయితమ్మ ఎస్ఆర్ నికితా ఓకే 30 10 2000 వెలిగిన జావా 4 5 హు హు ఓకే నక్షత్రం అవదమ్మ ఓ అవ నక్షత్రం అవదు తాయి అనురాద అనురాద ಓಕೆ ಅನುರಾಧ ಅನುರಾದನಕ್ಷತ್ರ ರುಶಿಗ ರಾಶಿ ಜಾತಕ ಈಗ ಕಲ್ತ ಆಯ್ತಮ್ಮ ಈಗ ಅವ್ರದ್ದು ಆ ಕಲ್ತ ಯಾವಾಗ ಇಂಜಿನಿಯರಿ ಕಲ್ತ ಎಷ್ಟು ವರ್ಷ ಆಯ್ತಮ್ಮ ಈಗ ಈಗ 1 ವರ್ಷ 1 ವರ್ಷ ಕೆಲಸ ಇಷ್ಟರಲ್ಲಿ ಸಿಗ್ಲಿಲ್ಲ ಅಂತೀರಾ ಓಕೆ ಪರವಾಗಿಲ್ಲಮ್ಮ ನೋಡಿಮ್ಮ ಅವರಿಗೆ ಜಾತಕದಲ್ಲಿ ಕೇತು ದಶೆ ನಡೀತಾ ಉಂಟಮ್ಮ ಓಕೆನಾ ಕೇತು ದಶೆ ನಡಿಬೇಕಾದ್ರೆ ಹೆಲ್ತ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಬರ್ಬೋದಮ್ಮ ಆರೋಗ್ಯದ ವಿಚಾರ ನೋಡಿಕೊಳ್ಳಬೇಕಂದ್ರೆ ಇಂಡಿಕೇಶನ್ ಉಂಟಾತೀ ಗೊತ್ತಾಯ್ತಾ ಅದು ಮಗಳಿಗೂ ಕೂಡ ತಾಯಿಗೂ ಕೂಡ ಇಬ್ಬರಿಗೂ ಕೂಡ ಓಕೆನಾ ಕೇತು ದಶೆ ಮುಗಿಯುವವರೆಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕು ಅದರಲ್ಲಿ ಯಾರಿಗೆಲ್ಲ ಬರ್ತದೆ ಪ್ರಾಬ್ಲಮ್ ಅದು ತಂದೆಗೆ ತಾಯಿಗೆ ಆನಂತರ ಮಗಳಿಗೆ ಓಕೆನಾ ಮೂರು ಕಡೆಯಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಇನ್ನು ನನ್ನ ಕೆಲಸದ ವಿಚಾರವನ್ನೇ ಮಾತಾಡಬೇಕಾದ್ರೆ ಕೆಲಸ ಸಿಗುವಂಥ ಯೋಗ ಅಂತ ಉಂಟಮ್ಮ ಬಟ್ ಅವರಿಗೆ ಮನೆ ಬಿಟ್ಟು ದೂರ ಹೋಗಬೇಕಾದಂಥ ಅನಿವಾರ್ಯತೆ ಬರ್ಬೋದಮ್ಮ ಮನೆಯಿಂದ ದೂರ ಅವ್ರಿಗೆ ಆಪರ್ಚುನಿಟಿ ಬರ್ಬೋದು ಅವಕಾಶಗಳು ಬರ್ಬೋದು ಸೊ ಮನೆಯಿಂದ ದೂರ ಕಳ್ಸಬೇಕಾದೀತಮ್ಮ ಸಾಧ್ಯ ಆದರೆ ನಿಮಗೆ ಕಳಿಸ್ಕೊಡಿ ಅಂತ ಹೇಳ್ತೇನೆ ಅದರಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ಬಟ್ ಆರೋಗ್ಯದ ವಿಚಾರ ಮಾತ್ರ ತುಂಬ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಮ್ಮ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಂದು ಮನೆ ಒಂದ್ ಮಾತಳಿಮ್ಮ ಮನೆ ಕಟ್ಟಿ ಆಯ್ತಮ್ಮ ನಿಮ್ದು ಹಾ ಮನೆ ಆಯ್ತು ಯಾವಾಗ ಕಟ್ಟಿದಮ್ಮ ಅದು ಒಂದ್ ಹದಿನೈದು ವರ್ಷ ಆಯ್ತು ಅದು ಬೇಡಮ್ಮ ಈಗ ಈಗ ಏನ್ ರಿಪೇರಿ ಮಾಡಿದೀರಾ ಮನೆಯಲ್ಲಿ ಇಲ್ಲ ಮಾಡಲಿಲ್ಲ ಓಕೆ ಮುಂದೆ ಹೋಗಿ ಅದೇ ಇರುವುದಮ್ಮ ಮನೆ ಚೇಂಜ್ ಮಾಡುವಂತ ಯೋಗ ಈ ಜಾತಕಲ್ಲಿ ತೋರಿಸ್ತಾ ಉಂಟಮ್ಮ ಸೊ ಮನೆ ಚೇಂಜ್ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದಾಗಲಿ ಕೆಲಸಕ್ಕೆ ಸಮ ಪ್ರಯತ್ನ ಮಾಡ್ಲಿಕ್ಕೆ ಕೇಳಿ ಬೇರೆ ಏನೂ ಕೂಡ ಬೇಕಾಗಿಲ್ಲ ಸಾಧ್ಯ ಆದ್ರೆ ಗಣಪತಿ ಗೆ ಹೋಗ್ಲಿ ಕೇಳಿ ಅವರಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಇಲ್ಲಿ ಏನಾಗುತ್ತೆ ಅವ್ರಿಗೆ ಈಗ ಇಪ್ಪತ್ತೆರಡು ರನ್ನಿಂಗ್ ಆಗ್ತಾ ಉಂಟು ಅಲ್ಲಿನೇ ಕೇತು ದೇಶ ಬಂದ್ಬಿಡ್ತಾವೆ ಕೇತು ದೇಶ ಮತ್ತು ಕೇತು ಯಾರು ಸನ್ಯಾಸಿ ಆತ ರೈಟ್ ತಾನೆ ಸೊ ಏನಾಗುತ್ತೆ ಒಂಥರ ಉದಾಸಿ ಭಾವನೆ ಏನಪ್ಪ ಈ ಲೈಫೇ ಹೀಗೇನ ನನಗೇನು ಸಿಗೋದೇ ಇಲ್ಲವೋ ಅದು ಹಾಗೇನ ಅದು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಅಂತ ಪರಿಸ್ಥಿತಿ ರೈತಾನೆ ಯಾವುದು ಬೇಡ ಅಂತ ಪರಿಸ್ಥಿತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡೋದು ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬರ್ತದೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತಾ ಬೇರೆ ಬೇಕಾಗಿಲ್ಲ ಒಳ್ಳೆದಾಗ್ಲಿದ್ದ ಒಳ್ಳೇದಾಗ್ಲಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳಮ್ಮ ತಮ್ಗೆ ಓಕೆ ಬಂದ ಸೊ ವಿಷಯ ಅಲ್ವ ನೋಡಿ ಅಲ್ಲಿ ಏನಾಗುತ್ತೆ ನೋಡಿ ಈ ಜಾತಕ ನೋಡಿ ಈಗ ಕೇತು ದಶ ನೋಡಿ ಎಷ್ಟು ಅಪ್ ಸ್ಟ್ರಕಲ್ಸನ್ನು ಅನುಭವಿಸಬೇಕಾಗುತ್ತಲ್ವಾ ಒಂಥರ ಸನ್ಯಾಸ ಭಾವ ಅವರಿಗೆ ಸ್ಟಾರ್ಟ್ ಆಗುತ್ತೆ ಈಗ ಎನ್ಸ್ಕೊಳ್ಳಿ ಅವರು ಯಾವುದೋ ಒಂದು ಇಂಟರ್ವ್ಯೂ ಬರುತ್ತೆ ಅಂತ ಇಟ್ಕೊಳ್ಳೋಣ ಇಂಟರ್ವ್ಯೂ ಹೋಗ್ತಾರೆ ಅವರು ಇಂಟರ್ವ್ಯೂ ಹೋದಾಗ ಏನಾಗುತ್ತೆ ಅಲ್ಲಿ ಅಲ್ಲೊಂದು ಇಂಟರ್ವ್ಯೂ ಪಾಸೇ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ ಇವರ ಮನಸ್ಸಲ್ಲಿ ಸನ್ಯಾಸ ಭಾವ ಏ ಯಾವುದು ಕೆಲಸ ಆಗೋದಿಲ್ಲಪ್ಪ ಇದು ಜಗತ್ತೇ ಹೀಗೆ ಅದೇ ಹೀಗೆ ಯಾವುದು ಬೇಕಾಗಿಲ್ಲ ಸುಮ್ಮನೆದು ಬಿಡೋಣ ಇಂಥ ವೈರಾಗ್ಯ ಭಾವ ಬರಲಿಕ್ಕೆ ಇಷ್ಟ ಯಾಕಂದರೆ ಕೇತು ಮಹಾರಾಜ ಕೆಲಸ ಮಾಡ್ತಾ ಇದ್ದೇನೆ ರೈತನೇ ಓಕೆನಾ ಕೇತುವನ್ನು ಚೆನ್ನಾಗಿಟ್ಕೊಳ್ಳಿರುವಂತಹ ಐಡಿಯಾಸ್ ಏನೊಂದು ಗಣಪತಿ ಟೆಂಪಲ್ಗೆ ಹೋಗೋದು ಇನ್ನೊಂದು ಗುರುವಾರ ಆಕ್ಟಿವೇಟ್ ಅಂದರೆ ನಾಲೆಜನ್ನು ಬೆಳೆಸ್ಕೊಳ್ಳೋದು ಬಹಳಷ್ಟು ನಾಲೆಜನ್ನು ಬೆಳೆಸ್ಕೊಳ್ಬೇಕಾದ ಅನಿವಾರ್ಯತೆ ಪಾಲಿಗೆ ಅಂತೂ ಖಂಡಿತ ಉಂಟು ಅಂದ್ರೆ ಮಚ್ ಬೆಟ್ರ್ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗಿದೆ ಓಕೆನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆ ನಂತರ ನೋಡ್ಕೊಳ್ಳಿ ಯಾವತ್ತಿದ್ರು ಕೂಡ ನೋಡಿ ಏನಾಗುತ್ತೆ ಯಾವಾಗ ನಲವತ್ತು ಬರುತ್ತಲ್ವ ನಿಮಗೆ ನಲವತ್ತು ಬಂದ ನಂತರ ಅಲ್ಲಿ ಶನಿ ಮಹಾರಾಜ ರಾಹು ಮಹಾರಾಜ ಶುಕ್ರ ಮಹಾರಾಜ ಕೇತು ಮಹಾರಾಜ ಇವರಿಂದ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತಾನೇ ಓಕೆನಾ ಇವರು ಆಗ ಆಗ ಏನಾಗುತ್ತೆ ನಲ್ವತ್ತರ ನಂತರದ ಪೀರಿಯಡಲ್ಲಿ ಏನಾಗುತ್ತೆ ಇವರ ಆಟ ಸ್ಟಾರ್ಟ್ ಆಗುತ್ತೆ ಯಾರ್ದು ಕೇತು ರಾಹು ಶನಿ ಶುಕ್ರನ ಆಟ ಸ್ಟಾರ್ಟ್ ಆಗುತ್ತೆ ರೈತಾನೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಸೂರ್ಯ ಗುರು ಚಂದ್ರ ಇವರ ಆಟ ಸ್ಟಾರ್ಟ್ ಆಗಿರ್ತದೆ ರೈಟಾ ಸೂರ್ಯ ಗುರು ಚಂದ್ರ ಮತ್ತು ಮಂಗಳ ಸೂರ್ಯ ಗುರು ಚಂದ್ರ ಮಂಗಳನ ಆಟ ಮೂವತ್ತೊಂಬತ್ತನೇ ವಯಸ್ಸಿನವರೆಗೆ ಆನಂತರ ಹೋಗಿ ರಾಹು ಶನಿ ಕೇತು ಮತ್ತು ಶುಕ್ರ ಇವರು ಆಟ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಅದಕ್ಕೇನೇನಾಗುತ್ತೆ ನಲ್ವತ್ತನೇ ವಯಸ್ಸಿನ ನಂತರ ನಲ್ವತ್ತನೇ ವಯಸ್ಸಿನ ಆಫ್ಟರ್ ಫೋರ್ಟಿ ಓಕೆ ನಲ್ವತ್ತನೇ ವಯಸ್ಸಿನ ನಂತರ ಏನು ಟೆನ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಆಯಿತು ಭೂಮಿ ವಿಚಾರ ಟೆನ್ಷನ್ ಆಯಿತು ಯಾಕಂದರೆ ಮಕ್ಕಳ ವಿಚಾರದಲ್ಲಿ ಸೂರ್ಯ ಟೆನ್ಷನ್ ಕೊಟ್ಟು ಬಿಡ್ತಾನೆ ಭೂಮಿ ವಿಚಾರದಲ್ಲಿ ಕುಜ ಟೆನ್ಷನ್ ಕೊಟ್ಟು ಬಿಡ್ತಾನೆ ಆನಂದ ಅಭಿವೃದ್ಧಿ ವಿಚಾರದಲ್ಲಿ ಗುರು ಟೆನ್ಷನ್ ಕೊಟ್ಟು ಬಿಡ್ತಾನೆ ಆಸ್ ಆನ್ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಆಗ ಆಗ ಏನಾಗುತ್ತೆ ನಿಮಗೆ ನಲ್ವತ್ತನೇ ವಯಸ್ಸಿನ ನಂತರ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಲವತ್ತನೇ ವಯಸ್ಸಿನ ನಂತರ ಒಂದು ಕಡೆ ಕುಜನ ದಶೆ ಬಂತು ಅಂತ ನಲ್ವತ್ತು ವಯಸ್ಸು ಕಳೀತೀಗ ನಲ್ವತ್ತು ನಲ್ವತ್ತೈದು ಆಯ್ತು ಕುಜನ ದೇಶ ಬಂದ್ಬಿಡ್ತು ವಿಪರೀತ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಅದ ಬಲೆ ನಿಮ್ಮ ಜಾತಕದಲ್ಲಿ ಕುಜ ಮಹಾರಾಜ ಬಂದು ರುಚಕ ಯೋಗದಲ್ಲಿ ಇರಲಿ ಬೇಕಾದ್ರೆ ನಾ ಆ ಯೋಗ ಕ್ರಿಯೇಟ್ ಮಾಡಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ರೈಟ್ ಯಾಕಂದ್ರೆ ಅಲ್ಲಿ ದೈತ್ಯ ಗ್ರಹಗಳ ಪವರ್ ನಡೀತದೆ ಈಗ ನಿಮಗೆ ವಯಸ್ಸಾಗಿ ವಯಸ್ಸಾಗ್ತಾ ಇದ್ದಾಗೆ ಶನಿ ಮಹಾರಾಜ ಎದ್ದು ಬಿಡ್ತಾನೆ ರಾಹು ಮಹಾರಾಜ ಎದ್ದು ಬಿಡ್ತಾನೆ ರೈಟಾ ಅವರ ಒಂದು ಪಾರ್ಟ್ ನಡೀತಾ ಉಂಟು ಅವರು ಸ್ಟ್ರಾಂಗ್ ಆಗಿಬಿಡ್ತಾರೆ ಆ ಮೂಮೆಂಟಲ್ಲಿ ಆ ಮೂಮೆಂಟಲ್ಲಿ ಇವರನ್ನು ಕೆಲಸ ಮಾಡಲಿಕ್ಕೇನೆ ಬಿಡಲ್ಲ ಆಗ ನಿಮ್ಗೇನಾಯಿತು ಎಲ್ಲೊಂದು ಕಡೆ ಈಗ ಎನ್ಸ್ಕೊಳ್ಳಿ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಆ ಮೂಮೆಂಟಲ್ಲಿ ಖುಜ ದಶೆ ಸ್ಟಾರ್ಟ್ ಆಯಿತು ಸಮಸ್ಯೆ ಕೂಡ ಸ್ಟಾರ್ಟ್ ಆಯಿತು ಒಟ್ಟೊಟ್ಟಿಗೇನೆ ಭೂಮಿ ವಿಚಾರ ಸಮಸ್ಯೆ ಭೂಮಿ ವಿಚಾರ ಮೋಸ ರಕ್ತ ರಕ್ತಕ್ಕೆ ಸಮಸ್ಯೆ ಅಲ್ಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಂತು ಶುಗರ್ ಬಂತು ಪ್ರೆಷರ್ ಬಂತು ಜಗಳ ಆಯಿತು ಅಲ್ವಾ ಸೊ ಅರ್ಥ ಆಗುತ್ತೆ ನಿಮಗೆ ಸೊ ಈ ವಿಚಾರದಲ್ಲಿ ನೀವು ಆಗಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿ ಸೊ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೊಂದು ಬ್ಯೂಟಿ ಅಂತ ಹೇಳ್ತೇನೆ ನಮ್ಮ ಜಾತಕದ ಅಲ್ವಾ ಜ್ಯೋತಿಷದ ಬ್ಯೂಟಿ ಅದು ನಮಗೆ ಗೊತ್ತಾಗಬೇಕು ಈ ಗ್ರಹಗಳು ಎಲ್ಲಿ ಆಕ್ಟಿವೇಟ್ ಆಗಿರ್ತವೆ ಗ್ರಹಗಳು ಇಲ್ಲಿ ಆಕ್ಟಿವೇಟ್ ಆಗಿರ್ತವೆ ದೈತ್ಯ ಗ್ರಹಗಳು ಯಾವತ್ತಿದ್ರು ಕೂಡ ನಲವತ್ತನೇ ವಯಸ್ಸಿನ ನಂತರ ಫಲ ಕೊಡ್ತವೆ ದೇವಗ್ರಹಗಳು ಯಾವತ್ತಿದ್ರು ಕೂಡ ಮೂವತ್ತ ಒಂಬತ್ತನೇ ವಯಸ್ಸಿನವರೆಗೆ ಫಲ ಕೊಡ್ತವೆ ಆ ನಂತರ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಈಗ ಪ್ರತಿ ವರ್ಷ ಕೂಡ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಗೊಂದು ಐವತ್ತು ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಈ ಐವತ್ತರಲ್ಲಿ ಬುಧ ಬುಧ ಮಾರಾಜ್ ಆಕ್ಟಿವೇಟ್ ಅಂತೂ ಆಗಿರ್ತಾನೆ ಅಲ್ವಾ ಬುಧ ಮಹಾರಾಜ್ ಆಕ್ಟಿವೇಟ್ ಅಲ್ಲಿ ನಿಮಗೆ ಶನಿ ದೇಶೆ ಬಂತು ರಾಹು ದಶೆ ಬಂತು ಕೇತು ದೇಶ ಬಂತು ಬುಧ ದಶೆ ಬಂತು ಅದು ಅಂತ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಅದೇ ನಿಮಗೆ ಉಲ್ಟಾ ಅಲ್ಲಿ ಗುರು ದಶೆ ಬಂತು ಕುಜ ದಶೆ ಬಂತು ಅಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಇದು ವಿಚಾರ ಓಕೆನಾ ಬಟ್ ಅಲ್ಲಿ ಏನಾಗುತ್ತೆ ಈಗ ಐವತ್ತು ಅಂತ ಇಟ್ಕೊಂಡಾಗ ಫೈವ್ ಪ್ಲಸ್ ಜೀರೋ ಅಲ್ಲಿ ಬುಧ ಆಕ್ಟಿವೇಟ್ ಆದ ಆನಂತರ ಫಿಫ್ಟಿ ಒನ್ ಬಂತು ಅಂದಾಗ ಶುಕ್ರ ಆಕ್ಟಿವೇಟ್ ಆದ ಫಿಫ್ಟಿ ತ್ರೀ ಫಿಫ್ಟಿ ಟೂ ಬಂದಾಗ ಕೇತು ಆಕ್ಟಿವೇಟ್ ಆದ ಆನಂತರ ಫಿಫ್ಟಿ ತ್ರೀ ಬಂದಾಗ ಶನಿ ಆಕ್ಟಿವೇಟ್ ಆದ ಫಿಫ್ಟಿ ಫೋರ್ ಬಂದಾಗ ಮತ್ತೆ ಕುಜ ಆಕ್ಟಿವೇಟ್ ಆದ ಈ ಮೂಮೆಂಟಲ್ಲಿ ಸಮಸ್ಯೆ ಆಗ್ಬೋದು ತಾನೆ ಓಕೆನಾ ಫಿಫ್ಟಿ ಫೋರ್ ಬಂತು ಅಂತ ಇಟ್ಕೊಳ್ಳಿ ಕುಜ ಆಕ್ಟಿವೇಟ್ ಆಗಿರ್ತಾನೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಬಹಳಷ್ಟು ಅಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನು ಕುಜನ ಪೊಸಿಷನ್ ಹೇಗೆ ನೋಡ್ಕೊಳ್ಬೇಕು ನಾವು ಆ ಮುಖಾಂತರ ತೊಂದರೆಗಳಂತೂ ಬಂದೇ ಬರ್ತವೆ ಬಹಳಷ್ಟು ಅಪಮಾನಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು ಐವತ್ತ್ ನಾಲ್ಕನೇ ವಯಸ್ಸು ಬಂದಾಗ ಐವತ್ತ್ನಾಲ್ಕನೇ ವಯಸ್ಸಿನಲ್ಲಿ ಅದೇನೋ ಕಿರಿಕಿರಿ ಕಿರಿಕಿರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಅಂದರೆ ಹಣಕಾಸಿನ ಕಿರಿಕಿರಿ ಸಾಲದ ಕಿರಿಕಿರಿ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಪುಷ್ಪ ಅಂತ ಹಾಲಾಡಿಯಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಮ್ಮ ಮನೆಯವ್ರ ಬಗ್ಗೆ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ರಾಜೇಶ್ ಅಂತ ನಾಲ್ಕು ಐದು ಹ್ಮ್ 67 ನಕ್ಷತ್ರ ಯಾವುದು ಅಮ್ಮ ಓಕೆ ಪೂರ್ವ ನಕ್ಷತ್ರ ಕುಂಭ ರಾಶಿ ಹೆಸರು ಇದರಲ್ಲಿ ಪ್ರಶ್ನೆ ನೀವೇ ಕೇಳಿ ಅಮ್ಮ ಮತ್ತೆ ನಾನು ಹೇಳ್ತೇನೆ ಅಮ್ಮ ಇಷ್ಟವರೆಗೂಂತ ಯಾವುದೇ ಸಕ್ಸಸ್ ಅಂತ ಆಗಿಲ್ಲ ನಮಗೆ ರೈಟಾ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಬರ್ತಾ ಉಂಟು ಈಗ ರೈಟ್ தானே ಆತ ಇನ್ನು ಸ್ವಂತ ಬಿಸ್ನೆಸ್ ಮಾಡ್ಬೇಕಾದ್ರೆ ವೇಟ್ ಮಾಡಬೇಕಮ್ಮ ಈಗ ಏನಾಗುತ್ತೆ ಗೊತ್ತಾ ಅವ್ರಿಗೆ ಐವತ್ತರ ಸೀರೀಸ್ ನಡೀತಾ ಉಂಟು ಐವತ್ತರ ಸೀರೀಸ್ ಏನಪ್ಪ ಆಗುತ್ತೆ ನೋಡಿಮ್ಮ ಅವರ ಆರೋಗ್ಯ ನೋಡ್ಕೊಳ್ಬೇಕಂತ ಉಂಟಲ್ವ ತಾಯಿ ಹೆಲ್ತ್ ನೋಡ್ಕೊಳ್ಬೇಕಂತ ತುಂಬ ಉಂಟಮ್ಮ ಆರೋಗ್ಯ ನೋಡ್ಕೊಳ್ಳಿ ಅವ್ರದು ಬಿಸ್ನೆಸ್ ಮಾಡೋದು ಯೋಗ ಇದೆ ಬಟ್ ತುಂಬಾ ಅಪ್ಸ್ಟಕಲ್ಸ್ ಉಂಟಮ್ಮ ಅವರಿಗೆ ದೇಶ ಸ್ಟಾರ್ಟ್ ಆಗಿದೆ ಶುಕ್ರ ಬಲೆ ಆತ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಬಟ್ ಆ ಶುಕ್ರ ಏನಾಗ್ತಾನೆ ಆತ ಇರುವಂಥ ನಕ್ಷತ್ರಾಧಿಪತಿ ಲಗ್ನದಲ್ಲಿ ಇದ್ಕೊಂಡು ನೋಡ್ತಾನಮ್ಮ ಶನಿ ಎದುರು ಎದುರಿಗೆ ಅದಕ್ಕೋಸ್ಕರ ಇವ್ರ ಲೈಫಲ್ಲಿ ತುಂಬಾ ಅನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ ಅಂತ ಉಂಟಮ್ಮ ತುಂಬ ಅಂದರೆ ತುಂಬ ಅವ್ರದ್ದು ಕೇಳಿ ನೋಡಿ ಏನು ಅನು ಅನುಭವಿಸ್ತಾರೆ ಅಂತ ಅವ್ರು ಹೇಳ್ತಾರೆ ನಿಮಗೆ ಬೇಕಾದರೆ ರೈಟಾ ಈಗ ಬಟ್ ಶುಕ್ರದ ಸ್ಟಾರ್ಟ್ ಆಗಿದೆ ಏನಾದರೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡಿಕೊಳ್ಳಿ ಇನ್ನೂ ಕೂಡ ಶುಕ್ರನಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟಮ್ಮ ಅದು ಮುಂದುವರಿಬೇಕು ಓಕೆನಾ ಶುಕ್ರನಲ್ಲಿ ಶುಕ್ರಭುಕ್ತಿ ಸಾಧಾರಣ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೂಡ ಶುಕ್ರನಲ್ಲಿ ಶುಕ್ರ ಭುಕ್ತಿ ಅಲ್ಲಿವರೆ ಕೂಡ ಏನು ಕೂಡ ಮಾಡುವಂತಿಲ್ಲ ಬರೀ ಕೆಲಸ ಮಾಡಿಕೊಂಡೇ ಹೋಗಬೇಕಮ್ಮ ಆ ನಂತರ ಹೋಗಿ ಶುಕ್ರನಿಂದ ಒಳ್ಳೆ ಫಲ ಬರುತ್ತಮ್ಮ ಅಂದರೆ ಶುಕ್ರ ದಶೆಯಲ್ಲಿನೇ ಏನಾದರೂ ಒಂದು ಸಾಧನೆ ಮಾಡುವಂತಹ ಯೋಗ ಭಾಗ್ಯ ಅವ್ರ ಪಲಿ ಕೊಟ್ಟಿದ್ದಾರೆ ಅಂತ ಪರವಾಗಿಲ್ಲ ಬಟ್ ಇಲ್ಲಿ ಕುಜ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಕುಜ ಬಂದ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಅದಕ್ಕೆ ಹಣಕಾಸಿನ ವಿಚಾರದಲ್ಲಿ ವಿಚಾರಗಳು ಸಾಲ ಸೋಲದ ವಿಚಾರಗಳು ಮನೆ ಕನ್ಸ್ಟ್ರಕ್ಷನ್ ಮಾಡೋ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ತೊಗರು ತಗೊಳ್ಬೇಕಮ್ಮ ಅರ್ಥ ಆಯ್ತಾ ತೊಗರು ಒಂದು ಇಡೀ ಬೆಳೆಯಿಂದ ಇಡೀ ಬಾಡಿಗೆ ಏಳು ಸುತ್ತು ನಿವಾರಿಸಿ ತೆಗೆದು ಅದನ್ನು ಎಲ್ಲಾದರೂ ದೂರ ಬಿಸಾಡಬೇಕಮ್ಮ ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿಮ್ಮ ಫೋರ್ಟಿ ಏಯ್ಟ್ ಡೇಸ್ ನಲ್ವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ ಇದು ಒಳ್ಳೆ ರಿಸಲ್ಟ್ ಕೊಡುತ್ತಮ್ಮ ಅವರಿಗೆ ಖಾರ ತಿನ್ನುವುದನ್ನು ಕಡಿಮೆ ಮಾಡಲಿಕ್ಕೆ ಹೇಳಬೇಕಮ್ಮ ರೆಡ್ ಕಲರನ್ನು ಬಳಸದೆ ಹಾಗೆ ಬಳಸೋದು ಬೇಡ ಅಂತ ಹೇಳಬೇಕಮ್ಮ ಆನಂತರ ದಕ್ಷಿಣದ ಭಾಗದಲ್ಲಿ ಮಲಗಿದರೆ ಅಲ್ಲಿ ಮಲಗುವುದು ಬೇಡ ಅಂತ ಹೇಳಿ ಉತ್ತರದಲ್ಲಿ ಮಲಗ್ಲಿಕ್ಕೆ ಹೇಳಿಮ್ಮ ಉತ್ತರದಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಲಿಮ್ಮ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದಮ್ಮ ತಾಯಿ ರೈಟಾ ಎಸ್ ಒಳ್ಳಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಬೇಕಾದಾಗ ಆನ್ಸರ್ ಮಾಡಿದ್ರೆ ನೀವು ಖುಷಿ ಆಗ್ತೀರಾ ಅನ್ಯಾದ ಖುಷಿ ಆಗಲ್ಲ ನೀವು ರೈಟ್ ನಾನು ಕೂಡ ಏನು ಮಾಡುವಾಗಿಲ್ಲ ತಾನೆ ಅಲ್ಲಿ ಉಣ್ಣು ಉಂಟು ಅದನ್ನ ಹೇಳಬೇಕಾಗುತ್ತೆ ರೈಟ್ ಇಷ್ಟೋರಿಗೆ ಕಷ್ಟಪಟ್ಟು 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 ಎಲ್ಲ ಬಂದಾಯಿತು ಬಿಸ್ನೆಸ್ ಮಾಡೋ ಯೋಗ ಇದೆ ಬಟ್ ಈಗಂತೂ ಆಗಲ್ಲ ಇದು ವಿಚಾರ ರೈಟಾ ಸ್ವಲ್ಪ ಸಮಯ ಕಳಿಬೇಕು ಖುಜನ ನೆಗೆಟಿವಿಟಿ ಏನು ನೋಡೋದು ಡೌನ್ ಆಗಬೇಕಿಲ್ಲಾಂದರೆ ಸಾಲದಲ್ಲಿ ಬೀಳ್ತೀರಿ ನೀವು ಅಷ್ಟೇ ಬೇರೆ ಓಕೆ ಗೊತ್ತಾಯಿತು ಅಲ್ಲ ಸೊ ಇದು ಬ್ಯೂಟಿ ಅಂತ ಹೇಳ್ತೇನೆ ನಮ್ಮ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದೆ ರೈಟಾ ಅದಕ್ಕೋಸ್ಕರ ಈ ಪಾಟಲ್ಲಿ ನಾವು ನೋಡ್ಕೊಳ್ಬೇಕು ಅದಕ್ಕೋಸ್ಕರನೇ ಏನಾಗುತ್ತೆ ನಿಮಗೆ ಎಲ್ಲಿ ನಲ್ವತ್ತರ ನಂತರ ಎಲ್ಲಿ ಗುರು ನಿಮಗೆ ಒಳ್ಳೆ ಫಲ ಕೊಡಬೇಕು ಸೂರ್ಯ ನಿಮಗೆ ಒಳ್ಳೆ ಫಲ ಕೊಡಬೇಕು ಆನಂತರ ಕುಜ ನಿಮಗೆ ಒಳ್ಳೆ ಫಲ ಕೊಡಬೇಕು ಕೊಡದೆ ಕೂಡ ಹೋಗ್ಬೋದು ಅವ್ರು ರೈಟ್ ಹಾಗೆ ಅವ್ರು ಅವ್ರಲ್ಲಿ ಡಿಸ್ಟರ್ಬೆನ್ಸ್ ಕೂಡ ಅಪ್ಸ್ಟ್ರಕಲ್ ಕ್ರಿಯೇಟ್ ಮಾಡಿಯೇ ಕೊಡ್ತಾರೆ ಪರವಾಗಿಲ್ಲ ಬಟ್ ಯಾವತ್ತಿದ್ರೂ ಕೂಡ ಏನಾಗುತ್ತೆ ಈ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇದೆಯಲ್ಲ ಮ್ಯಾಲಿಫಿಕ್ ಬಂದು ನಿಮ್ಮ ರಾಹು ನಿಮ್ಮ ಶನಿ ನಿಮ್ಮ ಶುಕ್ರ ಇಸ್ ಅ ವೆರಿ ಪವರ್ಫುಲ್ ಪ್ಲಾನೆಟ್ಸ್ ಅದೆಲ್ಲ ರೈಟ್ ತಾನೆ ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ನಿಮ್ಮಲ್ಲಿ ಏನಾದರೂ ಆ ಆ ಪ್ಲಾನೆಟ್ಸ್ ಚೆನ್ನಾಗಿದೆ ನಿಮ್ಮ ಕರ್ಮ ಚೆನ್ನಾಗಿದೆ ಅಂದಾಗ ನಲವತ್ತನೇ ವಯಸ್ಸಿನ ನಂತರ ಬಹಳಷ್ಟು ದೊಡ್ಡ ಮಟ್ಟಿಗೆ ಏರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಕೆಲವೊಂದು ಬಾರಿ ಓಕೆನಾ ಇಲ್ಲಾಂದ್ರೆ ಈಗ ನೋಡಿ ಈಗೊಂದು ಜಾತಕ ಬಂದರೆ ರೈಟ್ ಈ ಜಾತಕ ನೋಡಿ ಈ ಜಾತಕಲ್ಲಿ ಏನಾಗುತ್ತೆ ಗೊತ್ತಾ ಈ ಜಾತಕಲ್ಲಿ ಶುಕ್ರದಶೆ ಸ್ಟಾರ್ಟ್ ಆಗಿದೆಪ್ಪ ನೋಡಲಿಕ್ಕೆ ಒಳ್ಳೆ ದಶೆ ಶುಕ್ರದಶೆ ಕನ್ಯಾ ಲಗ್ನದ ಜಾತಕ ಶುಕ್ರದಶೆ ಸ್ಟಾರ್ಟ್ ಆಗಿದೆ ಶುಕ್ರ ಬಂದು ಭಾಗ್ಯಾಧಿಪತಿ ಮತ್ತು ಧನಾಧಿಪತಿ ಹಾಗಾದರೆ ಭಾಗ್ಯದಲ್ಲಿ ಅಭಿವೃದ್ಧಿ ಕೊಡಬೇಕು ಹಣಕಾಸಿನಲ್ಲಿ ಅಭಿವೃದ್ಧಿ ಕೊಡಬೇಕು ಬಟ್ ಆತ ಇರುವಂಥ ನಕ್ಷತ್ರಾಧಿಪತಿ ಚೆನ್ನಾಗಿಲ್ಲ ಆತ ಅಷ್ಟಮಾಧಿಪತಿಯ ನಕ್ಷತ್ರದಲ್ಲಿ ಅದಕ್ಕೋಸ್ಕರ ಅಪ್ಸ್ಟಕಲ್ಸನ್ನು ಅಷ್ಟೇ ಕ್ರಿಯೇಟ್ ಮಾಡ್ತಾನೆ ಅಷ್ಟೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಸೊ ಇದನ್ನು ನಮಗೆ ನೋಡ್ಲಿಕ್ಕೆ ಗೊತ್ತಿರಬೇಕು ಇದೊಂದು ಸೆಕೆಂಡರಿ ವಿಚಾರ ಓಕೆನಾ ಯಾವ ನಕ್ಷತ್ರಲ್ಲಿದ್ದಾರೆ ಯಾವ ಭಾವದಲ್ಲಿದ್ದಾರೆ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಯಾವುದನ್ನ ನೋಡ್ತಾ ಇದ್ದಾನೆ ಇದನ್ನೆಲ್ಲ ನಾವು ಪರಿಗಣನೆಗೆ ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಮತ್ತೆ ಅವರಿಗೆ ಸಜೆಷನ್ ಮಾಡಬೇಕಾಗುತ್ತೆ ಅನ್ಯತಾ ಅಲ್ಲ ಅಂತ ಹೇಳ್ತೇನೆ ಓಕೆನಾ ಇದು ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಅಮ್ಮಲಿಕ್ಕೆ ಆಯ್ತಮ್ಮ ಮಗಳ ಹೆಸರು ಹುಟ್ಟಿದ ಕೇಳಿಮ್ಮ

ಹರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕಮ್ಮ ಅವರಿಗೆ ಟ್ವೆಂಟಿ ಏಯ್ಟ್ ಅಮ್ಮ ಸನ್ನಿದೇಶ ನಡೀತಾ ಉಂಟು ಟ್ವೆಂಟಿ ಏಯ್ಟ್ ರನ್ನಿಂಗ್ ಸನ್ನಿದೇಶದಲ್ಲಿ ಆಬ್ಸ್ಟಕಲ್ಸ್ ಅಂತೂ ಕ್ರಿಯೇಟ್ ಆಗಿಯೇ ಆಗಿರ್ತಲ್ಲ ತುಂಬ ಕಿರ್ಕಿರ್ ಕಿರ್ಕಿರ್ ಹಾಕ್ಕೊಂಡು ಬಂದಿರ್ತಾರೆ ಕೆಲಸಕ್ಕೆ ಹೋಗ್ತಾರಮ್ಮ ಹೌದು ಪರವಾಗಿಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಕೇಳಿಮ್ಮ ಮದುವೆ ವಿಚಾರದಲ್ಲಿ ದಯವಿಟ್ಟು ಅವಸರ ಮಾಡಬೇಡಿತಾ ಯಾಕಂದ್ರೆ ಇದು ಜಾಗ ಏನು ಹೇಳ್ತಾ ಉಂಟಂದ್ರೆ ಒಂದು ಮದುವೆ ಫಿಕ್ಸ್ ಆಗಿ ಕಟ್ ಆಗಿ ಮತ್ತೊಂದು ಮದುವೆ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ಅರ್ಥ ಆಯ್ತಾ ಏನು ಮದುವೆ ಫಿಕ್ಸ್ ಆಗುತ್ತೆ ಅಥವಾ ಹತ್ತಿರ ಹತ್ತಿರ ಬರುತ್ತೆ ಅಥವಾ ನಿಶ್ಚಿತಾರ್ಥ ಆಗಿದೆ ಅಥವಾ ಇಲ್ಲ ಅವರು ಅವ್ರು ಹೇಳ್ತಾರೆ ನಾನು ಯಾರನ್ನೂ ನಮ್ಮ ಅಂತ ಅದು ಹತ್ತಿರ ಹತ್ತಿರ ಬರುತ್ತೆ ಕಟ್ಟಾಗುತ್ತೆ ಮತ್ತೆ ಬೇರೆ ಮದುವೆ ಆಗುತ್ತಮ್ಮ ಅಂತ ಒಂದು ಪರಿಸ್ಥಿತಿ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ಯಾಕಂದ್ರೆ ಸಪ್ತಮದಲ್ಲಿ ಏನಾಗುತ್ತೆ ಅಲ್ಲಿ ಕುಜ ಚಂದ್ರ ಮತ್ತೆ ಬುಧನ ಮೇಲಾಟ ಉಂಟಲ್ಲಿ ಓಕೆನಾ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಬಹಳಷ್ಟು ಪ್ರೊಸೀಡ್ ಆಗುವಂಥ ಆಗುತ್ತೆ ಇಲ್ಲ ಅಂತ ಹೇಳ್ತೇನೆ ಸುಮ್ಮನೆ ಇದ್ದು ಬಿಡಿ ಈಗ ಆರಾಮದಲ್ಲಿ ಇದ್ದು ಬಿಡಿ ಅಂತ ಹೇಳ್ತೇನೆ ನೋಡಿ ಮೇ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಜಾತಕಮ್ಮ ನಾನು ಇರೋದ್ರಿಂದ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸ್ವಲ್ಪ ವೇಟ್ ಮಾಡಿ ನೋಡಿ ಅಂತ ಹೇಳ್ತೇನೆ ಪರವಾಗಿಲ್ಲ ಇಲ್ಲಾಂದರೆ ಅವ್ರಿಗೆ ಕೇಳಿಮ ಅದು ಏನು ನೋವು ಅನುಭವಿಸ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತಮ್ಮ ರೈಟ್ ತಾನೆ ಓಕೆನಾ ಒಳ್ಳೆದಾಗ್ಲಿ ತಾಯಿ ಸ್ವಲ್ಪ ವೆಯ್ಟ್ ಮಾಡಿ ನಾನು ಹೇಳ್ತೀನಿ ಮೂವತ್ತು ಬರಲಿ ಮೂವತ್ತು ಬರೋರು ವೆಯ್ಟ್ ಮಾಡಿ ಆ ನಂತರ ಮದುವೆ ವಿಚಾರದಲ್ಲಿ ತಾಯಿ ಓಕೆನಾ ಓಕೆ ಸರಿ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಖುದ್ದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಏನು ಮಾಡೋಣ ರೈಟಾ ಹೇಳಿಕಂತ ಆಗಲ್ಲ ಆನ್ಲೈನಲ್ಲಿ ಇರೋದ್ರಿಂದ ಇದೊಂದು ನಮಗೆ ಸ್ವ ತೊಂದರೆ ಏನು ಮಾಡೋಕ್ಕಾಗಲ್ಲ ಓಕೆ ಎನಿವೆ ಓಕೆ ಈಗ ನಿಮಗೆ ಅಲ್ವಾ ಹಾಗಾದರೆ ದೈತ್ಯ ಗ್ರಹಗಳು ಮತ್ತು ದೇವತಾಗ್ರಹಗಳು ಯಾವಾಗ ಭಾಳ ಒಳ್ಳೆಯ ಫಲ ಕೊಡ್ತೇವೆ ಇದು ಸಾಧಾರಣ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಯಾಕಂದರೆ ಇಲ್ಲೇನಾಗುತ್ತೆ ಗೊತ್ತಾ ನಲ್ವತ್ತರ ನಂತರ ಏನಾಗುತ್ತೆ ನಲ್ವತ್ತರಿಂದ ನಲ್ವತ್ತೊಂಬತ್ತು ಮಹಾರಾಜ ಐವತ್ತರಿಂದ ಐವತ್ತೊಂಬತ್ತು ಬುಧ ಮಹಾರಾಜ ಅರವತ್ತರಿಂದ ಅರವತ್ತೊಂಬತ್ತು ಶುಕ್ರ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಯಾರು ಕೇತು ಎಂಬತ್ತರಿಂದ ಎಂಬತ್ತೊಂಬತ್ತು ಯಾರು ಶನಿ ರೈಟ್ ನಾನೇ ಹಾಗಾದರೆ ದೈತ್ಯ ಗ್ರಹಗಳು ಎಲ್ಲೆ ಅಲ್ಲಿ ಉಂಟಲ್ವಾ ಕುಜ ಯಾವಾಗ ಬರುದು ನಿಮ್ಮನ್ನು ಎತ್ಕೊಂಡು ಹೋಗ್ಲಿಕ್ಕೆ ತೊಂಬತ್ತರಿಂದ ತೊಂಬತ್ತು ರೈಟ್ ಆ ತೊಂಬತ್ತು ತೊಂಬತ್ತರಿಂದ ತೊಂಬತ್ತೊಂಬತ್ತು ಕುಜ ಬಂದುಬಿಡ್ತಾರೆ ಹಾಗೆ ನೀವಿದ್ರೆ ಓಕೆ ಇಲ್ಲ ಎತ್ಕೊಂಡು ಹೋಗೋದಂತೂ ಪಕ್ಕ ಆತ ರೈಟ್ ಯಾಕೆ ಆತ ನಿಮ್ಮ ಅಷ್ಟಮಾಧಿಪತಿ ರೈಟ್ ತಾನೇ ನ್ಯಾಚುರಲ್ ಅಷ್ಟಮಾಧಿಪತಿ ಖುಜನೆ ನಿಮ್ಮನ್ನು ಎತ್ಕೊಂಡು ಸೀದ ಹೋಗ್ತಾನೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಏನೂ ತೊಂದರೆ ಇಲ್ಲ ಬಟ್ ಜಾತಕದಲ್ಲಿ ಇದ್ದಂತ ಒಂದಷ್ಟು ಅಪ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳನ್ನು ಕೆಲವೊಂದು ಟೆಕ್ನಿಕಲ್ ಟೆಕ್ನಿಕಲ್ ಅನ್ನು ಉಪಯೋಗ ಮಾಡಿ ಟೆಕ್ನಿಕಲಿ ನಾಲೆಜ್ ಅನ್ನು ಇಟ್ಕೊಂಡು ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತ ಸಿಂಪಲ್ ಸಿಂಪಲ್ ರೆಮಿಡಿಯನ್ನು ಮಾಡ್ಕೊಂಡು ಕೂಡ ನೀವು ಹೊರಬರಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ರೈಟ್ ತಾನೆ ಓಕೆನಾ ನಿನ್ನೆ ನಾನು ಆರನೇ ಮನೆ ವಿಚಾರದಾಗಿ ಮಾತಾಡಿದೆ ಆರನೇ ಮನೆಯನ್ನು ಹೇಗೆ ಕ್ಲನ್ಸಿಂಗ್ ಮಾಡ್ಕೊಳ್ಬೇಕು ಸಾಲದಲ್ಲಿ ಯಾಕೆ ಬೀಳ್ತೀರಾ ಸಾಲದಲ್ಲಿ ಯಾಕೆ ಬೀಳ್ತಿರ ನಿನ್ನೆ ಹೇಳಿದ್ದೇನೆ ನಿಮಗೆ ಸೊ ಅದರಲ್ಲಿ ಹೊರಬರುದು ಹೇಗೀಗ ಅಲ್ವಾ ಸಾಲದಿಂದ ಹೊರಬರುದು ಹೇಗೆ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ ಈಗ ಒಂದು ಹೌಸಿಂಗ್ ಲೋನ್ ಅಂತ ಇರ್ತದೆ ಈಗ ಒಂದು ವೆಹಿಕಲ್ ಲೋನ್ ಅಂತ ಇರ್ತದೆ ಅದು ಅಲ್ಲೇ ಇರಲಿ ಅಂತ ಹೇಳ್ತೇನೆ ಅಲ್ವಾ ಅದಲ್ಲೇ ಇರಲಿ ಅದರಲ್ಲಿ ಏನು ಸಮಸ್ಯೆ ಆಗಲ್ಲ ನಿಮಗೆ ಮತ್ತೆ ಆ ಲೋನನ್ನು ಬೇಗ ತೀರಿಸಲಿಕ್ಕೆ ಕೂಡ ಪ್ರಯತ್ನ ಅಂತೂ ಮಾಡಬೇಡಿ ಅಂತ ಹೇಳ್ತೇನೆ ಸ್ವಲ್ಪ ಲೋನನ್ನು ಇರಿಸಿಕೊಳ್ಳಿ ಅಲ್ವಾ ಹಾಗೇನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಬೇಕು ಅದು ಆಗಲ್ಲ ಆರೋಗ್ಯದ ವಿಚಾರ ಸಮಸ್ಯೆ ಅಥವಾ ಅಬ್ಸ್ಟಕಲ್ಸ್ ಏನು ಬರಬೇಕು ಅಥವಾ ತೊಂದರೆಗಳು ಏನು ಬರಬೇಕು ಡೆಫಿನೆಟ್ ಆಗಿ ಅದು ಬರಲ್ಲ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈತಾನೆ ಓಕೆನಾ ಬಟ್ ತುಂಬಾ ಸಾಲ ಉಂಟು ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅಥವಾ ಎಲ್ಲೊಂದು ಕಡೆ ಸಾಲ ಕೊಡಲಿಕ್ಕೇ ಮತ್ತೊಂದು ಸಾಲ ಮಾಡಿ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂಟು ಏನು ಮಾಡಬೇಕು ಗೊತ್ತಾಗೋದಿಲ್ಲ ನಾವು ಏನಪ್ಪ ಮಾಡಬೇಕು ಗೊತ್ತಾಗಲ್ಲ ಹಾಗಾದರೆ ಏನಪ್ಪ ಮಾಡಬೇಕು ಇದಕ್ಕೆ ಏನು ಟೆಕ್ನಿಕ್ಸ್ ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ತೊಕ್ಕಟ್ಟಿಯಿಂದ ಚಂಪ ಮಾತಾಡ್ತಿದ್ದೇನೆ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗಳ ಬಗ್ಗೆ ಟೀ ಕೊಡ್ಬೇಕು ಮಗಳ ಹೆಸರು ಹುಟ್ಟಿದ ದಿನ ಕೇಳಿತಾಯಿ ಚುಟ್ಟಿಕ್ಕಾ ಓಕೆ ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ ದಯವಿಟ್ಟು ಹಾಂ ಓಕೆ ಆರಾಮಾಗಿದ್ದುಕೊಂಡು ಕರೆ ಮಾಡಿಮ್ಮ ಅಮ್ಮ ತುಂಬ ಚೆನ್ನಾಗಿರುತ್ತೆ ರೈಟಾ ಟಿ ವಿ ನೋಡ್ಕೊಂಡು ಮಾತ್ರ ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗೋದಿಲ್ಲ ಯಾಕಂದರೆ ಆ ವಾಯ್ಸ್ ಮತ್ತೆ ಇಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿ ನಾನು ಮಾತಾಡಿದ್ದೆ ನನಗೆ ವಾಪಸ್ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಕ್ಕೋ ರೈಟ್ ಓಕೆ ಸೊ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಆರನೇ ಮನೆಗೆ ಸಂಬಂಧ ಮಾಡಿಲ್ಲ ಒಂದು ರೋಗ ನರಿಪು ಬಂದು ಬಿಡ್ತು ಅಂತ ಇಟ್ಕೊಳ್ಳಿ ಸೊ ನೀವೇನು ಮಾಡಬೇಕು ತಾ ಈಗ ಯಾರಿಗಾದರೂ ಸಾಲ ಕೊಡಲಿಕ್ಕೊಂಡು ಮಂಗಳವಾರ ದಿವಸ ಕೊಡಿ ಅಂತ ಹೇಳ್ತೇನೆ ಯಾರಿಗಾದರೂ ಸಾಲ ತೀರಿಸಬೇಕು ಮಂಗಳವಾರ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಸ್ಟಾರ್ಟ್ ಓಕೆನಾ ಮಂಗಳವಾರ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಮಂಗಳವಾರದ ಬಲೆ ನೀವು ಅವರಿಗೆ ಹತ್ತು ಸಾವಿರ ಕೊಡಲಿಕ್ಕೊಂಡು ನೂರು ರೂಪಾಯಿ ಆದರೂ ಕೊಟ್ಟು ಕೈ ತೊಳ್ಕೊಳ್ಳಿ ಅಂತ ಹೇಳಿದೆ ನೂರು ರೂಪಾಯಿದ್ರ ಕೊಡಿ ಆದರೂ ಕೊಡಿ ಒಂದು ಸಾವಿರ ಆದರೂ ಕೊಡಿ ನೀವು ಎಷ್ಟು ಕೊಡ್ತೀರ ಕೊಡಿ ಬಟ್ ಮಂಗಳವಾರ ದಿವಸನೇ ಕೊಡಿ ಮಂಗಳವಾರ ದಿವಸ ನೀವು ಯಾವಾಗ ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಾಲ ಆದಷ್ಟು ಬೇಗ ತೀರಿ ಹೋಗುವಂಥದ್ದು ಕ್ಲಿಯರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಿಗೆ ಈ ಸಮಸ್ಯೆ ಅವ್ರು ಮಾಡಿ ನೋಡಿ ಒಂದು ವಿಚಾರ ನೆನಪಿಡ್ಕೊಳ್ಳಿ ನಾನು ತುಂಬ ಜನ ಅಂಥವ್ರನ್ನ ನೋಡಿದೆ ಹಣ ಇದ್ದು ಕೂಡ ಕೊಡೋದಿಲ್ಲ ರೈಟ್ ತಾನೇ ಹಣ ಇದ್ದು ಕೂಡ ಸಾಲದ ಹಣ ಕೊಡಲಿಕ್ಕೆ ಅವ್ರು ಇಷ್ಟಪಡಲ್ಲ ಕೆಲವರೆಲ್ಲ ಸಾಲ ಸೋಲ ಮಾಡಿಕೊಂಡು ಅದೇನೋ ಕೈಕಾಲಲ್ಲೂ ಮಾಡಿಕೊಂಡು ಅದೇದೇನೂ ಮಾಡ್ ಮಾಡ್ಕೊಂಡಿರ್ತಾರೆ ಅದು ಕೂಡ ತಪ್ಪು ಅಂತ ಹೇಳ್ದೇನೆ ಮಾಡ್ಕೊಳ್ಳಲಿಕ್ಕೆ ಹೋಗಬಾರ್ದು ಮತ್ತು ಒಂದು ವೇಳೆ ಹಣ ಇದ್ದುಕೊಂಡು ನೀವು ಕೊಡಲಿಲ್ಲ ಅಂದರೆ ನೀವು ಅಪರಾಧಿ ಅಂತ ಅರ್ಥ ಓಕೆಂದರೆ ನೀವು ಅಪರಾಧಿ ನಿಮ್ಮ ನಿಮಗೆ ಕ್ಷಮೆ ಇಲ್ಲ ಮತ್ತು ಅಂಥ ಪರಿಸ್ಥಿತಿ ಒಂದು ವೇಳೆ ಹಣ ಇಲ್ಲದೆ ಅದೊಂದು ವಿಷಯ ಬೇರೆ ಹಣ ಇದ್ದು ಕೂಡ ಕೊಡ್ತಾ ಇಲ್ಲ ಅಂದಾಗ ಪ್ರಾಬ್ಲಮ್ ಅದಕ್ಕೋಸ್ಕರ ಹೇಳ್ತೇನೆ ನಿಮಗೆ ಎಷ್ಟೇ ಸಾಲ ಕೊಡಲಿಕ್ಕೆ ಹೇಳಿ ಯಾರಿಗಾದರೂ ಕೂಡ ಅದರಲ್ಲಿ ಸ್ವಲ್ಪ ಹಣ ಆದರೂ ಕೂಡ ಮಂಗಳವಾರ ದಿವಸ ರೀಪೇಮೆಂಟ್ ಮಾಡಿ ಓಕೆನಾ ಮಂಗಳವಾರ ದಿವಸ ರೀಪೇಮೆಂಟ್ ಮಾಡಿ ಮಂಗಳವಾರ ದಿವಸ ಕೊಡಲಿಕ್ಕೆ ಆಗ ಏನಾಗುತ್ತೆ ನಿಮ್ಗೆ ಏನು ಇ ಎಮ್ ಐ ಕಟ್ಟಲಿಕ್ಕೆ ಬೇಕು ಅಥವಾ ಏನು ಸಾಲ ತೀರಬೇಕು ನಿಮಗೆ ಅದು ಬಹಳ ಬೇಗನೆ ತೀರಲಿಕ್ಕೆ ಸ್ಟಾರ್ಟ್ ಯಾಕಂದರೆ ನಿಮ್ಮ ಒಂದು ಸಾಲಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕುಜ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಮಂಗಳ ವಿಶೇಷ ರೀತಿ ಕೆಲಸ ಮಾಡ್ತಾನೆ ಎಲ್ಲೊಂದು ಕಡೆ ನಿಮಗೆ ಎಮರ್ಜೆನ್ಸಿಯನ್ನು ಮಂಗಳನೇ ಕ್ರಿಯೇಟ್ ಮಾಡ್ತಾನೆ ಆಗ ಮಂಗಳವಾರ ದಿವಸ ನೀವು ಸಾಲವನ್ನು ತೀರಿಸಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಓಕೆನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಗುರುಜಿ ನಮಸ್ತೆ 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 ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಮೈಸೂರು ಡಿಸ್ಟ್ರಿಕ್ ಪಿರಿಯಾಪಣ್ಣದಿಂದ ಸರಿ ಅಮ್ಮ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ತಿಳ್ಕೋಬೇಕಿತ್ತು ಸರ್ ಸೋ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಗನ ಹುಟ್ಟಿದ ದಿನಾಂಕ 12 19 12 2012 ಹ್ಮ್ ಬುಧವಾರ ಬೆಳಗಿನ ಜಾವ 6 ಗಂಟೆ 41 ನಿಮಿಷ ಹ್ಮ್ ಏನು ಓದೋದಿಲ್ಲ ಅಂತೀರಾ ಿಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಈಗ ಹತ್ತನೇ ವಯಸ್ಸಲ್ಲಮ್ಮ ಕಿರಿಕಿರಿ ಮಾಡದೆ ಮತ್ತೆ ಯಾರು ಹೇಳಿ ಹತ್ತು ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ನಾಳೆ ಮಾಡ್ಲಿ ಎಂಜಾಯ್ ಮಾಡಿ ಅವನ ಜೊತೆಗೆ ಇದ್ದುಕೊಂಡು ರೈಟಾ ಅಷ್ಟೇ ಮತ್ತೆ ಮಗು ತಾನೇ ಅದು ಈಗ ಹತ್ತನೇ ವಯಸ್ಸಿನ ಮಗು ಅಪ್ಪಿ ಮುದ್ದಾಡಿ ಅವನ ಜೊತೆ ಆಟ ಆಡಿ ಅವನಿಗೆ ತಿಂಡಿ ತಂದುಕೊಡಿ ಸತಬಿಷ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ಹೆಸರೇನಿಟ್ಟಿದ್ದೀರಮ್ಮ ಪ್ರೀತಮ್ ಅಂತ ಓಕೆ ಪ್ರೀತಮ್ ಅಂತ ಹೆಸರಿಟ್ಟಿದೆ ಪ್ರೀತಮ್ ಅಂತ ಹೆಸರಿಟ್ರೆ ಮತ್ತೆ ಅವ್ನು ಜಗಳ ಮಾಡ್ತಾ ಇರ್ತಾನಂತ ಉಂಟಮ್ಮ ಓಕೆನಾ ಪ್ರೀತಮ್ ಹೆಸರು ಪರವಾಗಿಲ್ಲ ಬಟ್ ಜಗಳ ಮಾಡ್ತಾನೆ ಮೊಬೈಲ್ ಬೇಕು ಅವನಿಗೆ ತಿರುಗಾಟ ಬೇಕು ಹೊರಗಡೆ ಹೋಗಬೇಕು ಮತ್ತೆ ಅವ್ನಿಗೆ ಇದು ಈ ಗಾಡಿ ಅಂದರೆ ತುಂಬ ಇಷ್ಟ ಆಗುತ್ತಮ್ಮ ಅದರಲ್ಲಿ ಹೋಗೋಕೆ ಇಷ್ಟಪಡ್ತಾನಮ್ಮ ಒಮ್ಮೆ ವಾರಕ್ಕೊಮ್ಮೆ ಕರ್ಕೊಂಡೋಗಿಲ್ಲ ಹಾಂ ಗುರುಜಿ ಮಾಡೋದಾ ಹಾಗೆ ಹಾಗೇನೇ ಇರ್ತಾನಮ್ಮ ಇರುವುದೇ ಹಾಗೆ ಏನು ಮಾಡೋಕ್ಕಾಗಲ್ಲ ಸೊ ಪ್ರಾಬ್ಲಮೆಟಿಕ್ ಅಂತೂ ಖಂಡಿತ ಅಲ್ಲ ಓಕೆನಾ ಅದು ಈಗಿನ ಸಮಯದಲ್ಲಿ ಹಾಗೆ ಸ್ವಲ್ಪ ಪ್ರಬುದ್ಧತೆ ಬೇಕು ಅವ್ನಿಗೆ ಯಾಕಂದ್ರೆ ಮೇಜರಾಗಿ ಶನಿ ಮಹಾರಾಜ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಪ್ರಬುದ್ಧತೆ ಬೇಕು ಗುರುದಶೆ ಆಲ್ರೆಡಿ ನಡೀತ ಒಂದು ತೊಂದರೆ ಇಲ್ಲ ಪ್ರಬುದ್ಧತೆ ಬೇಕು ಆ ಪ್ರಬುದ್ಧತೆ ಬರುವವರಿಗೆ ಹೀಗೆ ಮಕ್ಕಳ ಥರನೇ ಆಡ್ತಾನಮ್ಮ ಮತ್ತೆ ಹೋಗಿ ಎಲ್ಲ ಸರಿಯಾಗುತ್ತಮ್ಮ ಬಟ್ ನಾನು ಒಂದು ಹೇಳ್ತೀನಮ್ಮ ನಿಮ್ಮ ಮನೆಯಲ್ಲಿ ಅದೇನು ಕಿರಿಕಿರಿ ಉಂಟಮ್ಮ ನಿಮ್ಮ ಮನೆಯಲ್ಲಿ ಒಬ್ಬರು ಮಾತಾಡಿದಾಗ ಅಲ್ಲಿ ಮಾತಾಡಲಿಕ್ಕೆ ಬಿಡದೇನೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತಮ್ಮ ಜಗಳ ಮಾಡ್ಕೊಳ್ತೀರಮ್ಮ ದಯವಿಟ್ಟು ಇದನ್ನು ಒಂದು ಸರಿ ಮಾಡ್ಕೊಳ್ಳಿ ಆ ನಂತರ ಭೂಮಿ ವಿಚಾರದಲ್ಲಿ ಮನೆಯಲ್ಲಿದ್ದ ಸಮಸ್ಯೆಯನ್ನ ಮೊದಲು ನಿವಾರಣೆ ಮಾಡ್ಕೊಳ್ಳಿಮಾ ಮಕ್ಕಳೆದುರ್ಗಿ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೆ ಹೋಗ್ಬೇಡಿಮ್ಮ ಮಾ ಆನಂತರ ಈ ಮಗು ತನ್ನಿಂದಾನೇ ಸರಿಯಾಗುತ್ತಾ ಮಾರ್ತಾ ಆಯ್ತಾ ಹೌದು ಗುರುಜಿ ಹಂಗೇನೆ ಗುರುಜಿ ಹೇಳಿದ್ ಮಾತು ಅಂತಾನೆ ಕೇಳೋದಿಲ್ಲ ಸ್ವಲ್ಪ ಜಾಸ್ತಿ ಹೇಳೋದಿಲ್ಲ ಕೇಳೋದಿಲ್ಲ ರೈಟ್ ಆಗಿ ಗೊತ್ತಾಯ್ತು ಈಗ ಇದೇ ಪರಿಸ್ಥಿತಿ ಅದಕ್ಕೆ ಮನೇಲಿ ಏನಾಗುತ್ತೆ ಈ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿರ್ತದೆ ಪಾಪ ಏನು ಮಾಡಕಂದ್ರೆ ಮನೆ ಯಜಮಾನನೇ ಸರಿ ಇರಲ್ಲ ಮನೇಲಿ ಏನ್ ಸರಿ ಇರ್ಬೇಕು ಅದೇ ಸರಿ ಇರಲ್ಲ ಅದಕ್ಕೋಸ್ಕರ ಯಾವಾಗಲೂ ಫೈಟಿಂಗ್ ನಡೀತಾ ಇರ್ತದೆ ಆ ಮನೆಯಲ್ಲಿ ಅಂತ ಪ್ರಾಬ್ಲಮ್ ಸಣ್ಣ ರೆಮಿಡಿ ತಾಯಿ ಮಾಡ್ಕೊಳ್ಳಿ ನೀವೇನ್ ಮಾಡ್ಬೇಕು ಹೆಸರು ಕಾಳಿದೆಯಲ್ಲ ಹೆಸರು ಕಾಳಮ್ಮ ಹೆಸರು ಕಾಳನ್ನ ಪ್ರತಿ ಹೆಸರು ಕಾಳನ್ನ ನಿಮ್ಮ ಪತಿಗೆ ಆಗ್ಬಹುದು ಅಥವಾ ನಿಮ್ಮ ಮಗನಿಗೆ ಆಗ್ಬಹುದು ನಿವಾಳಿಸ್ ತೆಗೆದು ಅದನ್ನ ದೂರ ಬಿಸಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮರೈಟ ಎಷ್ಟು ದಿನ ಗುರುಜಿ ಇದನ್ನ ಒಂದು ನಲ್ವತ್ತೆಂಟು ದಿನ ಫೋರ್ಟಿ ಡೇಸ್ ಹೌದಾ ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ಳಿ ಮಾ ಖಂಡಿತ ಓಕೆನಾ ಸೊ ಇದನ್ನ ಮಾಡ್ಕೊಂಡಾಗ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತಾವೆ ತುಂಬಾ ಅಮ್ಮ ಬೆಳಿಗ್ಗೆ 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 ತಾಯಿ ಓಕೆನಾ ಬೆಳಿಗಿನ ಹೊತ್ತು ಅದನ್ನ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಆ ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ ಯಾಕೋ ಗೊತ್ತಿಲ್ಲ ಆ ಗಂಡನಿಗಿಂತಲೂ ಹೆಚ್ಚಾಗಿ ಮಗನ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದಾರಲ್ಲಮ್ಮ ನೀವು ಅದಾದ್ರೂ ಮ್ಯಾನೇಜೇಬಲ್ ಇದು ಮ್ಯಾನೇಜಬಲ್ ಅಲ್ಲ ಅಂತ ಉಂಟು ನಿಮ್ಮ ಪಾಲಿಗೆ ರೈಟಾ ಬಟ್ ನನ್ನ ಪಾಲಿಗೆ ಅಂತೂ ಇದು ಎಂಜಾಯ್ಮೆಂಟ್ ಅಂತ ಉಂಟು ಓಕೆನಾ ಅವನ ಏನ್ ಮಾಡಿ ವರ್ಷ ಒಮ್ಮೆ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಎಲ್ಲಾದ್ರೂ ತಿರ್ಗಾಡಿಸ್ ತಿರ್ಗಾಡಿಸ್ತಾನೆ ಅಂದ್ರೆ ನಮ್ಮ ಮನೇಲಿ ಪರಿಣಾಮ ನೋವು ಇಲ್ಲ ಏನು ಮಾಡಲ್ಲ ಹಾಗೇನ್ ಮಾಡಲ್ಲ ಬಟ್ ಅವ್ನಿಗೆ ಏನಾಗುತ್ತೆ ರಾಹು ಮತ್ತೆ ಶನಿ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಅವ್ರು ಇರೋದೇ ಹಾಗೆ ಏನೂ ಮಾಡೋಕ್ಕಾಗಲ್ಲಮ್ಮ ಸ್ವಲ್ಪ ಪ್ರಬುದ್ಧತೆ ಬರ್ಲಿ ತುಂಬಾ ಚೆನ್ನಾಗಿರ್ತಾರೆ ಡೋಂಟ್ ವರಿ ಓಕೆನಾ ರೈಟ್ ಎಸ್ ಓಕೆನಾಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವೊಮ್ಮೆ ಈಗ ಇರ್ತಲ್ಲ ಕೆಲವೊಮ್ಮೆ ಈ ಮಕ್ಕಳ ವಿಚಾರಕ್ಕೆ ಸಂಬಂಧ ಓಕೆನಾ ಸೊ ಏನಿವೆ ಇರಲಿ ಸೊ ಸಾಲ ತೀರಿಸಬೇಕಾದ್ರೆ ನಾನು ಹೇಳಿದೆ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಇದ ಮಚ್ ಬೆಟರ್ ಅಂತ ತುಂಬಾ ಚೆನ್ನಾಗಿ ಇನ್ನೊಂದು ವಿಚಾರ ನನ್ಬಿಟ್ಬಿಡಿ ಮನೆಯಲ್ಲಿ ನೀವು ಹಣ ಎಲ್ಲಿ ಇಡ್ತೀರ ಅದನ್ನು ನೋಡ್ಕೊಳ್ಳಿ ಓಕೆನಾ ಹಣ ಹಣಕಾಸು ಹಣಕಾಸು ಯಾವತ್ತಿದ್ರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಪಶ್ಚಿಮಕ್ಕೆ ಈಗ ನೈಋತ್ಯ ಭಾಗದಲ್ಲಿ ನೀವು ಇಟ್ಕೊಳ್ತೀರಾ ಅಂತ ಇಟ್ಕೊಳ್ಳೋಣ ಅಲ್ಲಿ ನಿಮ್ಮ ಮುಖ ಪಶ್ಚಿಮಕ್ಕೆ ಹಣ ಎಲ್ಲಿ ಸಾರಿ ನಿಮ್ಮ ಮುಖ ದಕ್ಷಿಣಕ್ಕೆ ಹಣ ಎಲ್ಲಿ ಎಳಿತೀರಾ ಅದು ಉತ್ತರ ನೋಡಬೇಕು ರೈಟಾ ನಿಮ್ಮ ಹಣಕಾಸಿನ ಆ ಡಬ್ಬಿ ಏನುಂಟು ಹಣಕಾಸಿನ ಆ ನಿಮ್ಮ ಕಬಡ್ ಏನುಂಟು ಅದು ಉತ್ತರ ನೋಡಬೇಕು ಉತ್ತರ ಇಡಬೇಕು ನೀವೇನು ಮಾಡಬೇಕು ಉತ್ತರಕ್ಕೆ ಅದನ್ನು ಎಳಿಬೇಕು ರೈಟ್ ತಾನೇ ಓಕೆನಾ ಉತ್ತರಕ್ಕೆ ಎಳಿಬೇಕು ನೀವು ಅದರಲ್ಲಿ ಹಣಕಾಸು ಇಡಬೇಕು ಅದು ಬರ್ಕತ್ ಕೊಡುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆನಾ ಅದೇ ರೀತಿ ಬಂಗಾರ ಹೇಗೆ ಇಟ್ಕೊಳ್ತೀರಾ ಕೆಲವರೆಲ್ಲ ಬಂಗಾರ ಕೂಡ ಹಾಗೇ ಇಟ್ಕೊಳ್ತಾರೆ ಆಗುದಿಲ್ಲ ಅಂತ ಹೇಳ್ತೇನೆ ರೈಟಾ ಓಕೆನಾ ಉತ್ತರಕ್ಕೆ ಮುಖ ಮಾಡಿ ನೀವು ಬಂಗಾರವನ್ನು ಇಟ್ಕೊಂಡಾಗ ಈಗ ನಿಮ್ಮ ಕಬಟ್ ಇದೆ ಆ ಅಲ್ಲಿ ನೀವು ವಿಶೇಷ ರೀತಿಯಲ್ಲಿ ಬಂಗಾರ ಮತ್ತು ಹಣವನ್ನು ಇಟ್ಕೊಳ್ತೀವಿ ಹಣ ಓಕೆ ಪರವಾಗಿಲ್ಲ ಉತ್ತರಕ್ಕೆ ಮುಖ ಮಾಡಿ ಹಣ ಓಪನ್ ಮಾಡೋದು ಏನೂ ಸಮಸ್ಯೆ ಇಲ್ಲ ಬಟ್ ನೀವು ಬಂಗಾರ ಕೂಡ ಉತ್ತರಕ್ಕೆ ಮುಖ ಮಾಡಿ ಓಪನ್ ಮಾಡ್ತಿರಂದಾಗ ದೇವ್ರನಿಗೆ ಹೇಳ್ತೇನೆ ಬಂಗಾರ ನಿಮ್ಮ ಮನೆಯಲ್ಲಿ ಅಂತ ಇರುವುದಿಲ್ಲ ಅಥವಾ ಯಾವುದೋ ಬ್ಯಾಂಕಲ್ಲಿ ಲಾಕರಲ್ಲಿ ಇರುತ್ತೆ ಇಲ್ಲ ಅದು ಫ್ಲೆಜ್ ಆಗುತ್ತೆ ಎರಡರಲ್ಲಿ ಒಂದಂತೂ ಆಗುತ್ತೆ ಇಲ್ಲ ಮಾರಿ ಹೋಗುತ್ತೆ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಬಂಗಾರವನ್ನು ಹೇಗಿಡಬೇಕು ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ರೈಟ್ ಪೂರ್ವಕ್ಕೆ ಮುಖ ಮಾಡಿ ಬಂಗಾರ ತೆಗಿಬೇಕು ಉತ್ತರಕ್ಕೆ ಮುಖ ಮಾಡಿ ನೀವು ನಿಮ್ಮ ಹಣಕಾಸನ್ನು ತೆಗಿಬೇಕು ಓಕೆನಾ ಈಗ ಬರ್ಕತ್ ಬಗೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲೆಲ್ಲೂ ಇಟ್ಟುಕೊಳ್ಳೋದಕ್ಕಿಂತ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತೇಳಿ ನೋಡಿ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಯಾಕಂದರೆ ಬಂಗಾರದ ವಿಷಯವೇ ಬೇರೆ ಹಣಕಾಸಿನ ವಿಚಾರ ಬೇರೆ ಬಂಗಾರವನ್ನು ಪೂರ್ವಕ್ಕೆ ಮುಖ ಮಾಡಿ ತೆಗಿರಿ ನಿಮಗೆ ಬರಕತ್ವಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನೀವು ಹಣಕಾಸನ ಉತ್ತರಕ್ಕೆ ಮುಖ ಉತ್ತರಕ್ಕೆ ನಿಮ್ಮ ಮುಖ ದಕ್ಷಿಣಕ್ಕೆ ಉತ್ತರಕ್ಕೆ ಅದನ್ನು ಎಳೆದುಕೊಂಡಿಡಿ ಪರವಾಗಿಲ್ಲ ಉತ್ತರಕ್ಕೆ ಮುಖ ಮಾಡಿ ಕಬಾಟನ್ನು ಇಟ್ಕೊಳ್ಳಿ ಪರವಾಗಿಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇದರ ಮುಖಾಂತರ ಸಾಧ್ಯತೆ ಇದು ಇದುವರೆಗೆ ಗೊತ್ತಿಲ್ಲದ ವಿಚಾರ ಅಂದರೆ ಬಂಗಾರದ ವಿಚಾರ ಅಂದ್ರೆ ಗೊತ್ತಿರಲಿಕ್ಕಿಲ್ಲ ಬಾಕಿ ವಿಚಾರ ಗೊತ್ತಿರ್ಬೋದು ನಿಮಗೆ ಸರಿಯಾ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಿದೆ ಆನಂತರ ಯಾರಿಗೆಲ್ಲ ಬಂಗಾರ ಬ್ಯಾಂಕಲ್ಲಿದೆ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸ್ವಲ್ಪ ಬಂಗಾರವನ್ನು ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ನೈಋತ್ಯದ ಭಾಗದಲ್ಲಿ ನೀವು ಇಟ್ಟುಕೊಂಡಾಗ ರೈಟ ನೈಋತ್ಯ ಭಾಗದಲ್ಲಿ ಸ್ವಲ್ಪ ಬಂಗಾರವನ್ನು ಬಂಗಾರನೇ ಇಲ್ಲ ಅಂದಾಗ ನಿಮಗೆ ಅರಶಿನ ಕೋಡ್ ಬರುತ್ತಲ್ಲ ಅರಶಿನ ಕೋಡನ್ನು ಕೂಡ ನೀವು ಇಟ್ಟುಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದರ ಮುಖಾಂತರ ನಿಮ್ಮ ಬಂಗಾರ ಬ್ಯಾಂಕಲ್ಲಿ ಏನು ಅದು ಮನೆಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಇದು ಟೆಕ್ನಿಕ್ ಅಂತ ಹೇಳ್ದೇನೆ ಈ ಟೆಕ್ನಿಕ್ ಅನ್ನು ಸಾಧಾರಣ ಒಂದು ಒಂಬತ್ತು ವರ್ಷದಿಂದ ಹೇಳ್ತಾ ಇದ್ದೀನಪ್ಪ ಮೇಬಿ ಮೇ ಬಿ ಎಲ್ಲರೂ ತುಂಬಾ ಜನ ಗೊತ್ತಿದೆ ಓಕೆ ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಸಾಲ ಕೂಡ ತೀರಿ ಹೋಗ್ಬೋದು ಬಂಗಾರ ಕೂಡ ಮನೆಗೆ ಬರ್ಬೋದು ಇದು ಮಚ್ ಬೆಟರ್ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಂದೇ ಬರ್ತದೆ ಓಕೆನಾ ರೈಟ್ ಈ ಒಂದು ಆದ ಶನಿವಾರ ದಿವಸ ನಾನು ಮಂಗಳೂರಲ್ಲಿ ಇರುವುದಿಲ್ಲ ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿ ಇರ್ತೇನೆ ದಯವಿಟ್ಟು ಜಾತಕವನ್ನು ತಂದು ತೋರಿಸಬಹುದು ಅಂತ ತುಂಬಾ ಚೆನ್ನಾಗಿರುತ್ತೆ ಈಗ ಏನು ಮಾಡೋಣ ಸಮಯ ಮೀರ್ತಾ ಏನು ಮಾಡೋಕ್ಕಲ್ಲ ಬಹಳಷ್ಟು ಟೆಕ್ನಿಕ್ ಇದೆ ನಿಮ್ಮ ಜೊತೆ ಹಂಚಿಕೆ ಖಂಡಿತ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಪ್ಪ ಬಟ್ ಈಗ ಏನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬಿಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್